ಕಾಮಾಲೆ ಬಂದಿದ್ದು ಅವರು ಹಳದಿ, ಅವರಿಗೆ ಲೋಕ ಹಳದಿ ಕಾಣಿಸ್ತದೆ. ಅದೇ ರೀತಿಯಲ್ಲಿ ಯಾರು ಜೀವನದಲ್ಲಿ ಚೋರರೋ ಜಾರರೋ ಅವರು ಕೃಷ್ಣನನ್ನು ಚೋರ ಜಾರ ಅಂತ ಅಂದುಬಿಟ್ರಂತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ಸಮಾಜಕ್ಕೆ ಇಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಕೃಷ್ಣ ಒಂದು ಸಂದರ್ಭದಲ್ಲಿ ಯಶೋದೆ ತಾನು ಮೊಸರು ಕಡಿಯುತ್ತಾ ಇರುವಾಗ ಆ ಜಾಗಕ್ಕೆ ಬಂದ ಅಂತಾರೆ. ಮೊಸರು ಕಡಿತಾ ಇದ್ದಾಳೆ, ಬಾಯಿಯಲ್ಲಿ ಏನೋ ಹಾಡು ಹೇಳ್ತಾ ಇದ್ದಾಳೆ. ಪ್ರಾಯಶಃ ಅವಳು ಬಾಯಲ್ಲಿ ಬರತಕ್ಕಂಥ ಹಾಡು ಮತ್ತೇನಿಲ್ಲ ಕಾಣ್ತದೆ. ಕಡಗೋಲು ತಾರನ್ನ ಚಿನ್ನಾನೆ, ಮೊಸರೊಡೆಯದೆ ಬೆಣ್ಣೆ ಬಾರ ದೂರನ್ನಾನೆ, ಅಣ್ಣಯ್ಯ ಬಲರಾಮ ಸಹಿತ ಬಾ ಅಂತ ಏನೋ ಹೇಳಿಕೊಂಡು ಹಾಡ್ತಾ ಇದ್ದಾಳೆ. ಅಣ್ಣಯ್ಯ ಬಲರಾಮ ಸಹಿತ ಬಾ ಅಂತಂದಾಗ ಬಂದೇ ಬಿಟ್ಟ ಕೃಷ್ಣ. ಕಡಗೋಲು ತಾರನ್ನ ಚಿನ್ನಾನೆ ಅಂತಂದಾಗ ಕೃಷ್ಣ ಬಂದೇ ಬಿಟ್ಟ. ಕಡಗೋಲು ಇಲ್ಲೇ ಉಂಟಲ್ಲ ಅಂತ ಕೃಷ್ಣ ಬಂದುಬಿಟ್ಟ. ಕಡಗೋಲು ಉಂಟು ನಾನು ಬಂದರೆ ಸರಿ ಅಂತ ಕೃಷ್ಣ ಬಂದುಬಿಟ್ಟ. ಈ ಹಾಡನ್ನು ಹಾಡಿಕೊಂಡು ಪ್ರಾಯಶಃ ಮೊಸರು ಕಡಿತಾ ಇದ್ದಾಳೆ. ಈ ಸಂದರ್ಭದಲ್ಲಿ ವಾದಿರಾಜ ಸ್ವಾಮಿಗಳು ಒಳ್ಳೆ ಚಿತ್ರಣ ಕೊಡ್ತಾ ಇದ್ದಾರೆ. ತನ್ನ ತಲೆಯಲ್ಲಿ ಏನು ತುರುಬು ಹಾಕಿದ್ದಾಳೆ, ಅದಕ್ಕೇನು ಹೂ ಮುಡಿದಿದ್ದಾಳೆ. ಆ ತುರುಬು ಬಿಚ್ಚಿದೆ, ಹೂ ಚೆಲ್ತಾ ಇದೆ, ಕೆಳಗೆ ಬೀಳ್ತಾ ಇದೆ. ಆದರೂ ಅದರ ಪ್ರಜ್ಞೆಯಿದೆ, ಒಂದೇ ಸಮನೆ ಮೊಸರು ಕಡಿತಾ ಇದ್ದಾಳೆ ಅಂತೆ. ವಾದಿರಾಜರಂದರು ವೈರಾಗ್ಯ ಭಾಗ್ಯ ಪ್ರಿಯ ಅಂತಂದುಬಿಟ್ರು ಕೃಷ್ಣನನ್ನು. ಕೃಷ್ಣ ಯಾಕೆ ಬಂದ ಅಂತಂದರೆ ವಿರಕ್ತರು ಅಂತಂದರೆ ಕೃಷ್ಣನಿಗೆ ಬಹಳ ಪ್ರಿಯ ಅಂತ, ಅದಕ್ಕೋಸ್ಕರ ಬಂದ ಅಂತೆ. ಏನು ಇವಳಲ್ಲಿ ವೈರಾಗ್ಯ ಏನು ಬಂತು, ವಿರಕ್ತಿ ಏನು ಬಂತು? ತಲೆಗೆ ಹಾಕಿರತಕ್ಕಂಥ ತುರುಬು ಬಿಚ್ಚಿದರು, ತಲೆಯಲ್ಲಿ ಮುಡಿದಿರತಕ್ಕಂಥ ಹೂ ಕೆಳಗೆ ಬಿದ್ದರು, ತಾನು ಅದರ ಗೊಡವೆಯಲ್ಲೇ ಇಲ್ಲಲ್ಲ. ದೈಹಿಕ ಸೌಂದರ್ಯದ ಪ್ರಜ್ಞೆ ಕಳ್ಕೊಂಡು ತಾನು ಈ ದಿವಸ ಕೃಷ್ಣನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಬಾಯಲ್ಲಿ ಹಾಡ್ತಾ ಕಣ್ಣೀರು ಸುರಿಸಿಕೊಂಡಿದ್ದಾಳೆ ಅಂತಂದದ್ದಕ್ಕೆ ಕೃಷ್ಣ ಮೆಲ್ಲ ಹಿಂದಿನಿಂದ ತಾನು ಬಂದ ಅಂತಾರೆ. ಕಡಗೋಲು ತಾರೆನ್ನ ಚಿನ್ನನೆ, ಏನು ಕಡಗೋಲು, ಕಡಗೋಲಿನ ಕೆಲಸ ಏನು? ಅವಳ ಮುಂದೆ ಅಂದಳು ಯಶೋದೆ, ಮೊಸರೊಡೆಯದೆ ಬೆಣ್ಣೆ ಬಾರದು ರನ್ನನೆ. ಮೊಸರು ಯಾವುದದು, ಬೆಣ್ಣೆ ಯಾವುದದು? ಲಿಂಗದೇಹವೇ ಮೊಸರು ಅಂತಂದರು. ಅದರೊಳಗಿರತಕ್ಕಂತಹ ಜ್ಞಾನಾನಂದಮಯವಾದ ಚೇತನನೇ ಬೆಣ್ಣೆ ಅಂತಂದರು. ಆ ಬೆಣ್ಣೆ ಬರಬೇಕಾದ್ರೆ ಮೊಸರು ಒಡಿಬೇಕು ಅಂತಂದರು. ಲಿಂಗದೇಹ ಒಡೆದಾಗ ಒಳಗಿರತಕ್ಕಂತಹ ಚೇತನ, ಜ್ಞಾನಾನಂದಮಯವಾದ ಚೇತನ, ಆ ಚೇತನನ ಆ ಜೀವನ ಜ್ಞಾನಾನಂದಗಳು ಹೊರಗೆ ಬರ್ತವೆ, ಬೆಣ್ಣೆಯಂತೆ ಹೊರಗೆ ಬರ್ತವೆ. ಬೆಣ್ಣೆಯಲ್ಲಿ ಕಲ್ಲುಗಳು ಸೇರುವುದಿಲ್ಲ. ಬೆಣ್ಣೆ ಬಹಳ ಮೃದು, ಬಹಳ ಮಾರ್ದವ, ಬಹಳ ಸಾತ್ವಿಕ ಬೆಣ್ಣೆ. ಆದ್ದರಿಂದ ಬೆಣ್ಣೆಯಂತೆ ಇರತಕ್ಕಂತಹ ಜ್ಞಾನಾನಂದಗಳು, ಜೀವನ ಜ್ಞಾನಾನಂದಮಯನಾದ ಜೀವನ ಹೊರಗೆ ಬರಬೇಕು ಅಂತಾದರೆ ಲಿಂಗ ದೇಹ ಎಂಬ ಮೊಸರು ಒಡಿಬೇಕು ಅಂತಂದರು. ಅದನ್ನು ಒಡಿಬೇಕು ಅಂತಾದರೆ ಏನು ಬೇಕಂತೆ? ಯಶೋದೆ ಅಂತ ಇದ್ದಾಳೆ, ಕಡಗೋಲು ತಾರೆನ್ನ ಚಿನ್ನನೆ ಅಂತಂದುಬಿಟ್ಲು. ಏನು ಕಡಗೋಲು? ಕಡಗೋಲು ಅಂತಂದುಬಿಟ್ರೆ ಮೊಸರನ್ನು ಒಡಿಲಿಕ್ಕಿದ್ದದ್ದು ಕಡಗೋಲು. ಲಿಂಗದೇಹವನ್ನು ಒಡೆಯುವುದು ಯಾವುದರಿಂದಲೋ ಅದನ್ನು ಕಡಗೋಲು ಅಂತ ಕರೀತಾರೆ. ಅಷ್ಟೇ, ಕಡಗೋಲಿನ ಕೆಲಸ ಅಷ್ಟೇ, ಒಡೆಯುವುದನ್ನು ಕಡಗೋಲು ಅಂತ ಕರೀತಾರೆ. ಯಾರದು ಕಡಗೋಲಿನ ಸ್ಥಾನದಲ್ಲಿ ಯಾರಿದ್ದಾರೆ? ವಾಯುದೇವರಿದ್ದಾರೆ ಅಂತಂದರು. ಗದಾತು ವಾಯು ಬಲ ಸಂವಿಧಾತ್ಮ ಅಂತ ಆಚಾರ್ಯ ಮಧ್ವರೆ ಕೊಟ್ಟ ಎಚ್ಚರಿಕೆ. ಭಗವಂತನ ಕೈಯಲ್ಲಿರತಕ್ಕಂಥ ಒಂದೊಂದು ಆಯುಧಕ್ಕೆ ಒಂದೊಂದು ಚೇತನ ಅಭಿಮಾನಿಯಾಗಿ ಉಂಟಂತೆ. ದೇವರ ಕೈಯಲ್ಲಿರತಕ್ಕಂಥ ಗದೆಗೆ ಯಾರು ಅಭಿಮಾನಿ ಅಂತ ಕೇಳಿಬಿಟ್ರೆ ಗದಾತು ವಾಯು ಬಲ ಸಂವಿಧಾತ್ಮ, ಬಲಜ್ಞಾನ ಸ್ವರೂಪರಾಗಿರತಕ್ಕಂಥ ವಾಯುದೇವರು ಗದೆಗೆ ಅಭಿಮಾನಿ ಅಂತಂದರು. ಕಡಗೋಲು ಅಂತಂದ್ರೆ ಗದೆಯಾಕಾರದಲ್ಲೇ ಇರುವುದು, ಹಾಗಾದರೆ ಕಡಗೋಲಿಗೆ ಯಾರು ಅಭಿಮಾನಿ ಅಂತಾಯಿತು? ವಾಯುದೇವರ ಅಭಿಮಾನಿ ಅಂತಾಯಿತು. ಆದರೆ ಕೃಷ್ಣನಲ್ಲಿ ಕೇಳ್ತಾ ಇದ್ದಾಳೆ ಯಶೋದೆ, ಕಡಗೋಲು ತಾರೆನ್ನ ಚಿನ್ನನೆ ಅಂತಂದುಬಿಟ್ರೆ ಏನರ್ಥ? ವಾಯುದೇವರನ್ನು ಹಿಡ್ಕೊಂಡು ಬಾ ಅಂತ ಅರ್ಥ. ಯಾವುದಕ್ಕೋಸ್ಕರ? ಲಿಂಗದೇಹವನ್ನು ಒಡೆಯುವುದಕ್ಕೋಸ್ಕರ. ಪ್ರತಿಯೊಬ್ಬ ವ್ಯಕ್ತಿಯ ಲಿಂಗದೇಹ ಒಡಿಬೇಕು ಅಂತಾದರೆ ವಾಯುದೇವರ ಸಂಪರ್ಕ ಬೇಕೇ ಬೇಕು ಅಂತಂದರು ಹಿರಿಯರು. ಮೂರು ವಿಧವಾದ ಚೇತನ ಗೊತ್ತು, ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾಗಿರತಕ್ಕಂಥ ಚೇತನರಿದ್ದಾರೆ. ಸಾತ್ವಿಕರ ಲಿಂಗದೇಹ ಭಂಗ ಆಗುವುದು ಯಾವಾಗ? ನಮಗೆ ಪುರುಸೊತ್ತುಂಟು, ವಿರಾಜನದ ಹೋಗಿ ಸ್ನಾನ ಮಾಡೋಣ ಅಂದರೆ ಆಗುವುದಿಲ್ಲ, ಚತುರ್ಮುಖನಿಗೆ ಪುರುಸೊತ್ತಾಗಬೇಕು ಅಂತಂದರು. ಚತುರ್ಮುಖ ಹೋಗುತ್ತಾನೆ ಅಂತ ಅವನ ಹಿಂದಿನಿಂದ ನಾವು ಹೋಗಬೇಕಂತೆ. ಆವಾಗ ಚತುರ್ಮುಖನ ಜೊತೆ ಸ್ನಾನ ಮಾಡಿದಾಗ ಸಾತ್ವಿಕರ ಲಿಂಗದೇಹ ಭಂಗ ಆಗುತ್ತೆ. ಹಾಗಾದರೆ ಅಲ್ಲಿ ಲಿಂಗದೇಹ ಭಂಗ ಆಗಬೇಕು ಅಂತಾದರೆ ಯಾರ ಸಂಪರ್ಕ ಬೇಕು? ಚತುರ್ಮುಖನ ಸಂಪರ್ಕ ಬೇಕು. ಚತುರ್ಮುಖ ಯಾರು? ಮಾಜಿವಾಯು. ಮಧ್ವರು ಬಾವಿಬ್ರಹ್ಮ, ಚತುರ್ಮುಖ ಮಾಜಿವಾಯು. ಹಾಗಾದರೆ ವಾಯುವಿನ ಸಂಪರ್ಕ ಆಗಬೇಕು. ವಾಯುದೇವರೇನು? ಕಡಗೋಲಿಗೆ ಅಭಿಮಾನಿ, ಗದೆಗೆ ಅಭಿಮಾನಿ ಅಂತ. ವಾಯುದೇವರ ಸಂಪರ್ಕ ಆದಾಗ ಮೊಸರೆಂಬ ಲಿಂಗದೇಹ ಭಂಗ ಆಗಿದೆ ಯಾರಿಗೆ? ವಿರಜಾನದಲ್ಲಿ ಸ್ನಾನ ಮಾಡತಕ್ಕಂಥ ಸಾತ್ವಿಕರಿಗೆ. ರಾಜಸರಿಗೆ ಹೇಗಂತೆ? ಜಗನ್ನಾಥರು ತನ್ನೊಂದು ಹಾಡಲ್ಲಿ ಅಂತ ಇದ್ದಾರೆ, ಹುಂಕಾರದಿಂದ ರಾಜಸರ ಲಿಂಗದೇಹ ಒಡೆದು ಹೋಗ್ತದೆ ಅಂತಾರೆ. ವಾಯುದೇವರದ್ದೇ ಹುಂಕಾರ ಆಗಬೇಕಂತೆ, ಮತ್ತೆ ಯಾರದು ಹುಂಕಾರ ಅಲ್ಲ ವಾಯುದೇವರು. ಹಾಗಾದರೆ ವಾಯುದೇವರ ಸಂಪರ್ಕ ಬಂತಲ್ಲ, ಅಲ್ಲಿಯೂ ಕೂಡ ಲಿಂಗದೇಹ ಎಂಬ ಮೊಸರು ಒಡೆಯುವುದಕ್ಕೋಸ್ಕರ ವಾಯುದೇವರ ಸಂಪರ್ಕ ಬಂತಲ್ಲ. ಇನ್ನು ತಾಮಸರಿಗೆ ಲಿಂಗದೇಹ ಭಂಗ ಹೇಗಂತಂದರೆ ವಾಯುದೇವರು ತನ್ನ ಗದೆಯಿಂದಲೇ ಹೊಡಿತಾರೆ ಅಂತ ಲಿಂಗದೇಹ ಭಂಗ ಆಗುತ್ತದೆ. ರುದ್ರಯೋಧನನದ್ದು ಲಿಂಗದೇಹ ಭಂಗ ಆಗಿ ದುಃಖವನ್ನು ಅನುಭವಿಸ್ತಾನೆ. ಅಂತೂ ಲಿಂಗದೇಹವೆಂಬ ಮೊಸರು ಒಡಿಯಬೇಕು ಅಂತಾದರೆ ಕಡಗೋಲು ತಾರೆನ್ನ ಚಿನ್ನನೇ. ಚಿನ್ನದಂತಿರತಕ್ಕಂತಹ ಭಗವಂತನೇ ಕೃಷ್ಣನೇ. ವಾಯುದೇವರೆಂಬ ಕಡಗೋಲಿನಿಂದ ಕೂಡಿಕೊಂಡು ಬಾ, ಈ ಲಿಂಗದೇಹ ಎನ್ನತಕ್ಕಂತಹ ಮೊಸರನ್ನು ಒಡಿ, ಆವಾಗ ಒಳಗಿನಿಂದ ಜ್ಞಾನಾನಂದಮಯವಾದ ಚೇತನ ಎನ್ನತಕ್ಕಂತಹ ಬೆಣ್ಣೆ
ಹೊರಗೆ ಬರ್ತದೆ ಮಾತ್ರ. ಅಣ್ಣಯ್ಯ ಬಲರಾಮ ಸಹಿತ ಯಾಕೆ ಬೇಕವ? ನಮ್ಮಲ್ಲಿ ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಎರಡು. ಯದ್ಯಪಿ ವಾಯುದೇವರ ಜೊತೆಗೆ ಸ್ನಾನ ಮಾಡಿ ಲಿಂಗದೇಹ ಭಂಗ ಆಗುವುದಾದರೂ, ಚತುರ್ಮುಖನ ಜೊತೆಗೆ ಸ್ನಾನ ಮಾಡಿದ ಮೇಲೇ ಲಿಂಗದೇಹ ಭಂಗ ಆಗುವುದಾದರೂ, ಚತುರ್ಮುಖನ ಬಳಿಗೆ ಹೋಗಬೇಕು ಅಂತಾದರೆ ಒಂದ ಶೇಷನ ಬೆನ್ನು ಹಿಡಿಬೇಕಂತೆ, ಇಲ್ಲ ಗರುಡನ ಬೆನ್ನು ಹತ್ತಬೇಕಂತೆ. ಇವರಿಬ್ಬರಲ್ಲಿ ಯಾರದ್ದಾದರೂ ಒಬ್ಬರ ಬೆನ್ನು ಹತ್ತಿಲ್ಲ ಅಂತಂದು ಬಿಟ್ಟರೆ ಚತುರ್ಮುಖನ ಬಳಿಗೆ ಹೋಗಲಿಕ್ಕಿಲ್ಲ, ವಿರಜಾನದಲ್ಲಿ ಸ್ನಾನ ಇಲ್ಲ, ಲಿಂಗದೇಹ ಭಂಗ ಇಲ್ಲ. ಹಾಗಾದರೆ ಶಾಸ್ತ್ರಕಾರರು ಹೇಳುವಂತೆ ಯಶೋಧಿ ದಿವಸ ಹಾಡಿನ ಮೂಲಕ ಹೇಳ್ತಾ ಇದ್ದಾಳೆ, ಅಣ್ಣಯ್ಯ ಬಲರಾಮ ಸಹಿತ ಶೇಷ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ವಾಯುದೇವರ ಸಂಪರ್ಕದಿಂದ ಲಿಂಗದೇಹವನ್ನು ಭಂಗ ಮಾಡಿ ಒಳಗಿರತಕ್ಕಂಥ ಆನಂದವನ್ನು ಹೊರಗಿಡ ಹೂ ಅಂತ ಯಶೋಧ ಈ ರೀತಿ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಬಂದೇ ಬಿಟ್ಟ ಅಂತ. ಮಥನ ಮಾಡ್ತಾ ಇದ್ದಾಳೆ ಅಲ್ವೋ? ಏನು ಮಥನ ಮಾಡೋದು? ಶಾಸ್ತ್ರ ಮಥನ, ಮತ್ತೇನು ಶಾಸ್ತ್ರ ಮಥನವೇ ಈ ಮಥನದ. ಅದಕ್ಕೋಸ್ಕರ ಪ್ರಾಯಶಃ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ಬೆಳಿಗ್ಗೆದ್ದು ಮೊಸರು ಕಡಿತಾ ಇದ್ರಂತೆ. ಮೊಸರು ಕಡಿಯುವ ಸಂಕೇತ ಏನು ಅಂತಂದರೆ ಬೆಣ್ಣೆ ಬರುವುದೇ ಸಂಕೇತ. ಬೆಣ್ಣೆ ಅಂತಂದು ಬಿಟ್ಟರೆ ಒಳಗಿರತಕ್ಕಂಥ ನಮ್ಮ ಆನಂದ ಹೊರಗೆ ಬರುವುದೇ ಸಂಕೇತ. ಈ ದಿವಸ ಇಡೀ ದಿವಸ ಸ್ವಲ್ಪ ಆದರೂ ಆನಂದ ಹೊರಗೆ ಬರಲಿಯಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲಿಯೂ ಮೊಸರು ಕಡಿಬೇಕು ಅಂತಂದರು. ಈಗ ಹಾಲಿಲ್ಲ, ನಿಮಗೆ ಮೊಸರು ಬೇಕಾದರೆ ಅಂಗಡಿಯಲ್ಲೇ ಸಿಗುತ್ತದೆ, ಬೆಣ್ಣೆ ಬೇಕಾದರೆ ಅಂಗಡಿಯಲ್ಲೇ ಎಲ್ಲ ಈಗ ಸಿದ್ಧ. ತಿನ್ನೋದೊಂದು ಮಾತ್ರ ಬಿಟ್ಟು ಮತ್ತೆಲ್ಲ ತಿನ್ನೋದಕ್ಕೆ ಮಾತ್ರ ನಾವು ಬೇಕು, ಮತ್ತೆಲ್ಲ ನಮಗೀಗ ಹೊರಗಿನಿಂದ ಸಿದ್ಧವಾಗಿ ಬರ್ತಾ ಉಂಟು ಅಂತ. ಹಾಗಿರುವಾಗ ಪ್ರತಿ ದಿವಸ ಮನೆಯಲ್ಲಿ ಮೊಸರು ಕಡಿಯತಕ್ಕ ಪ್ರಾಯಶಃ ಬೆಳಗ್ಗೆ ಎದ್ದು ಭಗವಂತನ ಹಾಡತಕ್ಕಂಥ ಹಾಡಿನಲ್ಲಿಯೂ ಕೂಡ ಮೊಸರು ಕಡಿಯತಕ್ಕಂತಹ ಇದನ್ನು ಸೇರಿಸಿದ್ದಾರೆ ದಾಸರುಗಳು. ಈ ಅಭಿಪ್ರಾಯದಲ್ಲಿ ತಾರಣ್ಣ ಅಂತಂದು ಬಿಟ್ಟರೆ ಕೃಷ್ಣ ಬಂದ, ಕಡಗೋಲನ್ನು ಹಿಡ್ದ, ಪ್ರಾಯಶಃ ಮಥನ ಮುಗಿಯಿತು ಎನ್ನತಕ್ಕಂಥ ಅಭಿಪ್ರಾಯ, ಕಡಗೋಲನ್ನು ಹಿಡ್ದ. ಯಶೋಧೆ ಮಗುವನ್ನು ಎತ್ತಿಕೊಂಡ್ಳು, ಸ್ತನ್ಯಪಾನ ಮಾಡಿಸ್ಲಿಕ್ಕೆ ತೊಡಗಿದಳು. ಇದರ ಬಗ್ಗೆ ವಾದಿರಾಜರಲ್ಲಿ ರುಕ್ಮಿಣೀಶುಜಕ್ಕೆ ಹೋಗಬೇಕು, ಯಾಕೆ ಸ್ತನ್ಯಪಾನ, ಯಾಕೆ ತೊಟ್ಟಿಲಲ್ಲಿಟ್ಟು ತೂಗುವುದು ಅಂತ. ಅದು ರುಕ್ಮಿಣೀಶುಜ ಆಗಿಬಿಡು, ನಮ್ಮದು ವ್ಯಾಸರ ಭಾಗವತ ಅಂತ ಆಗಲಿಕ್ಕಿಲ್ಲ. ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ, ಮಗು ಭಾರ ಆಯಿತು. ಮಗು ಭಾರ ಆಗಿಲ್ಲ, ಮಗು ಹಾಲು ಕುಡಿತಾನೆ ಉಂಟು. ಒಲೆ ಮೇಲೆ ಹಾಲಿಟ್ಟಿದ್ದಳು, ಹಾಲು ಉಕ್ಕೇರಿತು, ಉಕ್ಕೇರಿತು. ಯಾಕೆ ಉಕ್ಕೇರಿತು? ಭಾರಿ ಉಕ್ಕೇರ್ತಾ ಉಂಟು, ಯಾಕೆ ಮಗುವಿಗೆ ಹಾಲು ಉಣಿಸ್ತಾ ಇದ್ದಾಳೆ, ಆದ್ದರಿಂದ ಮನೆಯಲ್ಲಿ ಸಂಪತ್ತು ಉಕ್ಕೇರ್ತಾ ಉಂಟು ಅಂತಾರೆ. ಮತ್ತೇನು, ದೇವರಿಗೆ ಕೊಡಬೇಕಂತೆ, ಆವಾಗ ಮನೆಯಲ್ಲಿ ಸಂಪತ್ತು ಜಾಸ್ತಿ ಆಗ್ತಾರಂತೆ. ನಾವೇ ಉಣ್ಣೋದಲ್ಲ ಅಂತಾರೆ, ನಾವುಂಡ್ರೆ ಕಮ್ಮಿ ಆಗೋದು, ದೇವರಿಗೆ ಉಣಿಸಿದರೆ ಜಾಸ್ತಿ ಆಗೋದು. ಆ ದೃಷ್ಟಿಯಿಂದ ದೇವರಿಗೆ ಹಾಲು ಉಣಿಸ್ತಾ ಇದ್ದಾಳೆ. ದೇವರನ್ನು ತೊಡೆ ಮೇಲೆ ಕೂಡಿಸಿಕೊಂಡು ತನ್ನ ಎದೆಯಲ್ಲಿದ್ದಂಥ ಹಾಲನ್ನು, ಎದೆಯಲ್ಲಿದ್ದ ಹಾಲು ಉಣಿಸುವುದು ಅಂತಂದ್ರೂ ಮನಃಪೂರ್ವಕವಾಗಿ ದೇವರಿಗೆ ಕೊಡುವುದು ಅಂತಂದ್ರೆ ಒಂದೇ ಅರ್ಥ. ಆದರೆ ಮನಃಪೂರ್ವಕವಾಗಿ ಶುದ್ಧವಾದ ಸಾತ್ವಿಕವಾದ ಹಾಲನ್ನು ದೇವರಿಗೆ ಉಣಿಸ್ತಾ ಇರಬೇಕಾದ್ರೆ ಅಲ್ಲೇನು ಒಲೆ ಮೇಲೆ ಏನು ಪಾತ್ರೆ ಇಟ್ಟಿದ್ರು, ಆ ಪಾತ್ರೆ ಇಳಿದಂಥ ಹಾಲು ಒಂದೇ ಸವನೆ ಉಕ್ಕಿ ಒಲೆಗೆ ಹೋಗ್ತಾ ಇದೆ. ಅವಳು ಹೋ ಅಂತಂದ್ಳು, ಏನು ಹಾಲು ಹಾಳಾಗುತ್ತದೆ ಅಂತ. ಅದಕ್ಕೋಸ್ಕರ ಹಾಲು ಮಗು ಹಾಲು ಉಣ್ಣೋದನ್ನು ಬಿಡ್ತಾ ಇಲ್ಲ ಅಂತೆ. ಎಂದೂ ಉಣ್ಣತಕ್ಕದ್ದಲ್ಲ ಇದು, ಇವತ್ತು ಮಾತ್ರ ಹಾಲು ಉಣ್ಣೋದನ್ನು ಬಿಡ್ತಾ ಇಲ್ಲ. ಮಗುವನ್ನು ನೆಲಕ್ಕೆ ದಬ್ಬಿದಳು, ಹಾಲಿನ ಪಾತ್ರ ಕೆಳಗೆ ಇಳಿಸಲಿಕ್ಕೆ ಹೋದಳು. ಒಂದು ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುವುದು ಯಾವಾಗ ಅಂತಂದರೆ ನಮ್ಮಲ್ಲಿ ಈಗಲೂ ಉಂಟು. ಏನು, ಆ ಮನೆಯಲ್ಲಿ ಹಾಲು ಉಕ್ಕಬೇಕಂತೆ ಅಲ್ವೋ? ಈಗಲೂ ಕೂಡ ಗೃಹ ಪ್ರವೇಶದ ದಿವಸ ಮನೆಯಲ್ಲಿ ಹಾಲು ಉಕ್ಕಿಸ್ತಾರೆ. ಮೊದಲು ಹಾಲು ಉಕ್ಕಿಸ್ತಾರೆ. ಮೊದಲು ಹಾಲು ಉಕ್ಕಿಸ್ತಾರೆ ಅಂದರೆ ಮೊದಲು ಹೋಗೋದು ಯಾರು ಅಂತ ಮನೆಗೆ. ಇವ ಹೊರಗಿನಿಂದ ಭಾರೀ ಪ್ರಚಾರ ಕೊಟ್ಟ, ನಾನು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ಅಂತ ಪ್ರಚಾರ ಕೊಟ್ಟ. ಗೃಹ ಪ್ರವೇಶ ದಿವಸ ಒಳ ಹೋಗು, ನೀನಲ್ವ ಖರ್ಚು ಮಾಡಿದ್ದು, ಒಳ ಹೋಗು ಅಂತ ಯಜಮಾನ್ ದುಡಿಬಿಟ್ರೆ ನಾನು ಹೋಗೋದಿಲ್ಲ ಮೊದಲು ಅಂದ. ಮತ್ತೆ ನೀನು ಹೋಗು ಅಂತ ಗೃಹಿಣಿಯನ್ನು ಮುಂದೆ ಮಾಡಿದ, ನೀನು ಹೋಗು ಅಂತ. ಅವಳು ಮತ್ತೂ ಭಯಪಟ್ಟಳು, ನಾನು ಹೋಗೋದಿಲ್ಲ, ನಾವು ಸುಮ್ಮನೆ ನಾಳೆ ಮನೆ ಹಾಳಾಗಲಿ, ನೀವು ನನ್ನ ಮೇಲೆ ಗೂಬೆ ಕೂರಿಸ್ತೀರಿ, ನೀನು ಮೊದಲು ಹೋದದ್ರಿಂದ ಮನೆ ಹಾಳಾಯಿತು ಅಂತ ಗೂಬೆ ಕೂರಿಸ್ತೀರಿ, ನಾನು ಅಲ್ಲೆ ಅಂದಳು. ಆದರೆ ಮತ್ತೆ ಯಾರು ಗ್ರಹಚಾರ ಉಂಟಲ್ಲ ನಮಗೆ, ನಿನ್ನೆ ನೋಡಿದ್ದೆ ಭಗವಂತನ ಪ್ರತಿಮೆಗಳಲ್ಲಿ ಒಂದು ದೊಡ್ಡ ಪ್ರತಿಮೆ ಏನು, ಆಕಳು. ಆಕಳನ್ನು ಮುಂದೆ ಮಾಡಿದರು, ಪಾಪ ಅದು ಮಾತಾಡೋದಿಲ್ಲ. ಮಾತಾಡದ ಆಕಳು ಮತ್ತು ಕರುವನ್ನು ಮುಂದೆ ಮಾಡಿಕೊಂಡು ಹೋದರು. ಹಿಂದಿನಿಂದ ಇವಳು ಪಾತ್ರದಲ್ಲಿ ಹಾಲು ಹಿಡ್ಕೊಂಡು ಈಗ ಹೋದಳು, ಯಾಕೆ ಧೈರ್ಯ ಬಂತು ನಾಳೆ ಏನಾದರೂ ಮನೆ ಹಾಳಾದರೆ ಆಕಳಿನ ಮೇಲೆ ಹಾಕ್ಬೋದು ಅಂತ. ಆಕಳೇನು ಮಾತಾಡೋದಿಲ್ಲ ಅಂತ ಇವಳಿಗೆ ಮೊದಲೇ ಖಾತ್ರಿ ಉಂಟು. ಆದ್ದರಿಂದ ಆಕಳನ್ನು ಮುಂದೆ ಮಾಡಲು ಹಿಂದಿನಿಂದ ಹಾಲಿನ ಪಾತ್ರ ಭವ್ಯ ಹಿಡ್ಕೊಂಡು ಹೋದಳು. ಅದರ ಹಿಂದಿನಿಂದ ಯಜಮಾನ ಬಂದ, ಭಾರೀ ಭಾರೀ ಮಂತ್ರ ಹೇಳ್ತಕ್ಕಂಥ ಪುರೋಹಿತರು ಕೊನೆಗಿದ್ದಾರೆ. ನನಗೆ ತಂಟೆನೇ ಬೇಡ ಅಂತಂದ್ರೆ ಆ ಪುರೋಹಿತರು, ನಾನು ಈಗ 10 ಮನೆಗಳಿಗೆ ಹೋಗುವ, ಅದರಿಂದ ಕೊನೆಗೆ ಬರ್ತೇನೆ ನಾನು ಅಂತ ಭಾರೀ ಪುರೋಹಿತರು ಕೊನೆಯಲ್ಲಿ ನಿಂತಿದ್ದಾರೆ. ಹೋದರು ಮನೆಯೊಳಗೆ ಹೋದರು, ಆ ಮನೆಯೊಳಗೆ ಹೋದ ಮೇಲೆ ಆಕಳು ತಾ ಮನೆಯಲ್ಲಿ ಗೋಮಯ ಗೋಮೂತ್ರ ಮಾಡಿತು ಅಂತಂದರೆ ಆ ಮನೆಯ ಸಂಪತ್ತೇ ಸಂಪತ್ತು ಅಂತಂದರು ಹಿರಿಯರು. ಯಾಕೆ? ಗೋಮಯದಲ್ಲಿ ಯಾರಿದ್ದಾಳೆ ಅಂತೆ.
ಭೀಷ್ಮಾಚಾರ್ಯರು ಧರ್ಮರಾಜನ ಮೂಲಕ ಸಮಾಜಕ್ಕೊಂದು ಉಪದೇಶ ಕೊಡ್ತಾರೆ. ಆಕಳಿನ ಬಗ್ಗೆ ನನ್ನ ಉಪದೇಶ, ಇದಕ್ಕೆ ಗೋಸಾವಿತ್ರ್ಯ ಸ್ತೋತ್ರ ಅಂತಲೇ ಹೆಸರು ಬಂತು ಶಾಸ್ತ್ರದಲ್ಲಿ. ಏನುಂಟಂತೆ, ಲಲಾಟೆ ಗೋಹ ವೃಷಧ್ವಜ, ವೃಷಧ್ವಜ ಅಂದರೆ ರುದ್ರದೇವರು, ಲಲಾಟೆ ಗೋಹ ವೃಷಧ್ವಜ, ಕರ್ಣಯೋ ಅಶ್ವಿನೋ ದೇವೋ, ಚಕ್ಷುಷೋ ಶಶಿಭಾಸ್ಕರೌ, ದಂತೇಶು ಮರುತೋ ದೇವಾ, ಜಿಹ್ವಾಯಾಂಚ ಸರಸ್ವತಿ, ಕಂಠೇ ಚ ವರುಣೋ ದೇವ, ಹೃದಯೇ ಹವ್ಯವಾಹನ, ಉದರೇ ಪೃಥಿವೀದೇವಿ, ಸಶೈಲ ವನಕಾನನ, ಚತ್ವಾರಃ ಸಾಗರಾಃ ಪೂರ್ಣಾಃ ಗವಾಂ ಹೇವ ಪಯೋಧರೆ, ಕುರಮಧ್ಯೇಷು ಗಂಧರ್ವಾಃ, ಕುರಾಗ್ರೇ ಪನ್ನಗಾಸ್ಮೃತಾಃ. ಕುರ ಅಂದರೆ ಉಗುರು, ಉಗುರಿನ ಮಧ್ಯ, ಉಗುರಿನ ತುದಿ ಅಂತೇಳಿ ಎಷ್ಟೆಷ್ಟು ದೇವತೆಗಳನ್ನು ಹೇಳಲಿಲ್ಲ. ಎಲ್ಲ ದೇವತೆಗಳು ತಮಗೆ ತಮಗೆ ಸೀಮಿತವಾದ ಜಾಗದಲ್ಲಿ ಬಂದು ಕೂತ್ರಂತೆ. ನಮ್ದು ಉಂಟೇ ಉಂಟಲ್ಲ ಲೋಕದಲ್ಲಿ, ಏನು ಮಹಾರಾಣಿ ಕೊನೆಗೆ ಬರೋದು. ಇದು ದೃಪದನಿಂದಾಗಿ ನಮಗೆ ಬಂದಿರತಕ್ಕಂಥ ಪಾಠ. ಅವನ ಹೆಂಡತಿ ಬರುವಾಗ ತಡ ಆಗಿತ್ತಂತೆ ಒಂದು ಸಂದರ್ಭದಲ್ಲಿ. ಈ ಲಕ್ಷ್ಮಿ ಬರುವಾಗ ತಡ ಆಯಿತು. ಲಕ್ಷ್ಮಿ ಬಂದು ಕೇಳಿದ್ರಂತೆ ಆ ದೇವತೆಗಳ ಹತ್ರ, ನನಗೆಲ್ಲಿ ಜಾಗ, ಯಾಕೆ ಈ ಇಡೀ ಆಕಳನ್ನು ದೇವತೆಗಳು ಆಕ್ರಮಿಸಿಕೊಂಡಾಗಿದೆ, ಲಕ್ಷ್ಮಿ ಬಂದು ಕೇಳಿ ನನಗೆಲ್ಲಿ ಜಾಗ ಅಂತ ಕೇಳಿದ್ರಂತೆ. ದೇವತೆಗಳಂದ್ರಂತೆ, ಬೇಕಿದ್ರೆ ಅಲ್ಲಿ ಗೋಮಯ ಉಂಟು ಕೂತ್ಕೋ ಅಂತಂದ್ರಂತೆ. ಉಳಿದದ್ದು ಗೋಮಯ ಮಾತ್ರ, ಮತ್ತು ಎಲ್ಲವನ್ನು ಜಾಗವನ್ನು ಅಲ್ಲ, ಗೋಮೂತ್ರ ಇರಲಿಲ್ವೋ, ಗೋಮೂತ್ರದಲ್ಲಿ ಜಾಹ್ನವಿ ಸ್ವಯಂ ಭಾಗೀರಥಿ ಗೋಮೂತ್ರದಲ್ಲಿ ಬಂದು ಕೂತಾಗಿದೆ ಅಂತೆ. ಗೋಮಯ ಉಂಟು, ಬೇಕಿದ್ರೆ ಕೂತ್ಕೋ ಅಂತಂದ್ರಂತೆ ದೇವತೆಗಳು. ಬಂದಳಂತೆ ಲಕ್ಷ್ಮಿ, ಹೇಗೆ ಬಂದಳು, ಮುಖ ಬಾಡಿಸಿಕೊಂಡು ಬಂದಿಲ್ಲ ಅಂತೆ. ಒಳ್ಳೆಯ ಪುಷ್ಟಳಾದ ವೇದವ್ಯಾಸ ದೇವರೇ ಭಾಗವತಾನೋ ಭಾರತದಲ್ಲಿ ಅಂದುಬಿಟ್ರು, ಏನು ದೃಷ್ಟ ಪುಷ್ಟ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ಅಂತಂದುಬಿಟ್ರು. ಒಳ್ಳೆಯ ದಷ್ಟಪುಷ್ಟಳಾಗಿ ಲಕ್ಷ್ಮಿ ಸಂತೋಷದಿಂದ ಗೋಮಯದಲ್ಲಿ ಬಂದು ಕೂತಳಂತೆ. ಅದು ಪ್ರಾಯಶಃ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕೋಸ್ಕರ ಆ ಒಂದು ಕ್ಷಣದಲ್ಲಿ ಬಂದು ಕೂತಳೋ ಏನೋ ಅಂತಂದುಬಿಟ್ರು. ಅದಕ್ಕಂತಾರೆ ಸದಾ ಅಂತಂದುಬಿಟ್ರು. ಯಾವಾಗಲೂ ಗೋಮಯದಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಆದ್ದರಿಂದ ಇಂತಹ ಲಕ್ಷ್ಮಿಯ ಸನ್ನಿಧಾನವುಳ್ಳ ಗೋಮಯ ಮನೆಗೆ ಬಂತೋ, ಮನೆಯಲ್ಲಿ ಸಂಪತ್ತು ಉಕ್ಕೇರಿತು. ಯಾವ ಮನೆಗೆ ಲಕ್ಷ್ಮಿಯ ಸನ್ನಿಧಾನವುಳ್ಳ ಗೋಮಯ ಬರಲಿಲ್ಲವೋ ಆ ಮನೆಗೆ ಲಕ್ಷ್ಮಿಯ ಅಕ್ಕ ಬರ್ತಾಳೆ ಅಂತೆ. ಲಕ್ಷ್ಮಿಗೊಬ್ಬಳು ಅಕ್ಕ ಇದ್ದಾಳೆ ಗೊತ್ತೋ, ಸಮುದ್ರ ಮಥನ ಮಾಡುವಾಗ ಮೊದಲು ಬಂದವಳು. ಅವಳನ್ನು ಏನು ಅಂತ ಕರೀತಾರೆ, ಇವಳು ಲಕ್ಷ್ಮಿ ಅಂತಾದರೆ ಅವಳನ್ನು ಅಲಕ್ಷ್ಮಿ ಅಂತ ಕರೀತಾಳೆ. ಅಲಕ್ಷ್ಮಿ ಅಂತಂದರೆ ದಾರಿದ್ರ್ಯಾಭಿಮಾನಿ ಅಂತ ಅರ್ಥ. ಅಕ್ಕ ಮನೆಗೆ ಬರಲಿಲ್ವಾ, ತಂಗಿ ಬರಲಿಲ್ವೋ ಅಂತ ಕೇಳ್ತಾಳಂತೆ. ಇಲ್ಲ ತಂಗಿ, ಹಾಗಾದರೆ ನಾನು ಬರ್ತೇನೆ ಅಂತ ಸಂತೋಷದಿಂದ ನಮ್ಮ ನಿಮ್ಮ ಮನೆಯೊಳಗೆ ಬಂದು ಕೂಡ್ತಾಳೆ ಅಂತೆ. ಯಾರು? ದಾರಿದ್ರ್ಯಾಭಿಮಾನಿ ಅಂತಂದರು. ಆದ್ದರಿಂದ ದಾರಿದ್ರ್ಯಾಭಿಮಾನಿನೇ ನಮ್ಮ ನಿಮ್ಮ ಮನೆಯೊಳಗೆ ಬರಬಾರದು ಅಂತಾದರೆ ಮನೆಯೊಳಗೆ ಯಾವುದರ ಸನ್ನಿಧಾನ ತಪ್ಪಬಾರದು? ಗೋಮಯದ ಸನ್ನಿಧಾನ ತಪ್ಪಬಾರದು. ಆದ್ದರಿಂದಲೇ ದೇವರಿಗೆ ನೈವೇದ್ಯ ಇಡುವಲ್ಲಿಯೋ, ದೇವರ ಪೆಟ್ಟಿಗೆ ಬಿಡಿಸುವಲ್ಲಿಯೋ, ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಗೋಮಯದಿಂದ ಶುದ್ಧ ಮಾಡೋದು ಯಾವುದಕ್ಕೋಸ್ಕರ ಅಂತಂದರೆ ಲಕ್ಷ್ಮಿಯ ಸನ್ನಿಧಾನ ಬಂದರೆ ದೇವರ ಸನ್ನಿಧಾನ ಬಂದೇ ಬರೆದನ್ನತಕ್ಕಂಥ ಅನುಸಂಧಾನ. ಆದ್ದರಿಂದಲೇ ಈ ಪೂತನಿಯನ್ನು ಕೊಂದ ತಕ್ಷಣದಲ್ಲೇ ಮಗುವಿಗೆಲ್ಲ ದೃಷ್ಟಿ ತೆಗೆಯುವ ಕಾರ್ಯಕ್ರಮ ಮಾಡಿದ್ರಂತೆ ಅಲ್ಲಿ. ಯಾವ ರೀತಿಯಂತೆ, ಒಂದು ಗೋವಿನ ಪುಚ್ಛದಿಂದ ಮಗುವಿಗೆ ಹೀಗೆ ಗಾಳಿ ಹಾಕಿದರು, ಒಳ್ಳೆಯ ಗೋಮಯ ತಂದು ಮಗುವಿಗೆ ಆ ಗೋಮಯದ ನೀರಿನಿಂದ ಸ್ನಾನ ಮಾಡಿಸಿದರು. ಅದಕ್ಕೆ ಒಬ್ಬರಂದರು, ಅದು ದೇವರನ್ನು ಮುಟ್ಟುವ ತಾಕತ್ತು ಲಕ್ಷ್ಮಿಗಲ್ಲದೆ ಮತ್ತೆ ಯಾರಿಗೂ ಇಲ್ಲ, ಅದರಿಂದ ಗೋಮಯದಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಅದರಿಂದ ಗೋಮಯವನ್ನು ಹಚ್ಚಿಬಿಟ್ಟರೆ ಲಕ್ಷ್ಮಿಯ ಸಂಪರ್ಕವನ್ನೇ ನೇರವಾಗಿ ಕೊಟ್ಟಂತೆ ಆಯಿತು. ಆ ದೃಷ್ಟಿಯಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಗೋಮಯ ಇರಬೇಕು. ಇಂತಹ ಗೋಮಯವನ್ನು ಆಕಳು ಹೊಸ ಮನೆಯೊಳಗೆ ಹಾಕಿತು ಅಂತಂದರೆ, ಗೋಮೂತ್ರ ಹಾಕಿತು ಅಂತಂದರೆ ಆ ಮನೆಯ ಸಂಪತ್ತೇ ಸಂಪತ್ತು ಅಂತಂದುಬಿಟ್ಟು. ಇನ್ನು ಗ್ರಹಚಾರ ಮನೆಯೊಳಗೆ ಹೋದ ಮೇಲೆ ಹಾಕಿಲ್ಲ ಅಂದರೆ ಹೊಡೆದು ಬಡದು ಏನೇನು ಮಾಡಲಿಕ್ಕೆ ಹೋಗಬೇಡಿ ಆಕಳಿಗೆ. ಹಾಕಿದ್ರೆ ನಮ್ಮ ಭಾಗ್ಯ ಚೆನ್ನಾಗಿತ್ತು, ಹಾಕಿತು ಸಂಪತ್ತು ಬಂತು ಅಂತ ಅರ್ಥ. ಹಾಗಾದರೆ ಆಕಳನ್ನು ಮುಂದೆ ಮಾಡಿಕೊಂಡು ಇವಳು ಬಂದಳು, ಇವಳನ್ನು ಮುಂದೆ ಮಾಡಿಕೊಂಡು ಇವ ಬಂದ, ಕೈಯಲ್ಲಿ ಹಾಲಿನ ಪಾತ್ರೆ ಹಿಡ್ಕೊಂಡಿದ್ದಾಳೆ. ಪುರೋಹಿತರಂದರು ಹಾಲು ಉಕ್ಕೇರ್ಲಿಕ್ಕೆ ಇಡು ಅಂತಂದಳು. ಹೋದಳು, ಒಲೆಯಲ್ಲಿ ಹಾಲು ಇಟ್ಲು, ಹೊರಗೆ ಬಂದು ಏನು ಮಾಡ್ತಾ ಕೂತಳು, ನಮ್ಮಲ್ಲಿ ಉಂಟಲ್ಲ ಏನು ಬಾಯಿ, ಒಂದು ದೇವರು ಒಳ್ಳೆ ಕೊಟ್ಟಿದ್ದಾನಲ್ಲ, ಮಾತಾಡ್ತಾ ಕೂತರು. ಅದು ಕೋಣೆ ಹೀಗೆ, ಅದು ನಮಗೆ, ಇದು ಅವರಿಗೆ, ಇದಿಷ್ಟು ಖರ್ಚು, ಅದಕ್ಕಿಷ್ಟು ಖರ್ಚು, ಅದು ಅಲ್ಲಿಂದ ತಂದ ಒಂದೇ ಸವನೆ ಮಾತಾಡಲಿಕ್ಕೆ ಕೂತಿದ್ದಾಳೆ. ತಲೆಯಲ್ಲಿ ಏನು ಉಂಟು ಗೊತ್ತೋ, ಹಾಲು ಉಕ್ಕಿತೋ ಏನೋ, ಹಾಲು ಉಕ್ಕಿತೋ ಏನೋ ಅಂತ ತಲೆಯಲ್ಲಿ ಉಂಟೇ ಉಂಟು. ಸರಿ, ಯಾರೋ ಬಂದು ಹೇಳಿದ್ಬಿಟ್ರು ಹಾಲು ಉಕ್ಕಿತು ಅಂತೇಳಿ. ಹೋದಳು, ಹಾಲು ಇಳಿಸಿದಳು, ಆ ಹಾಲು ಉಕ್ಕಿತು, ವೈಭವ ವೈಭವ ಅಂತ. ಆದರೆ ಗ್ರಹಚಾರ ಆ ಮನೆಯಲ್ಲಿ ದಾರಿದ್ರ್ಯವೇ ಕಾಲಿಟ್ಟದ್ದಂತೆ. ಯಾಕೆ ಹೀಗಾಯಿತು, ಹಾಲು ಉಕ್ಕಿದೆಲ್ವೋ ಅಂದರೆ, ಅದಕ್ಕಂದರು ಅದು ಹಾಲು ಉಕ್ಕಿದ್ದಲ್ಲ, ಹಾಲು ಉಕ್ಕಿಸಿದ್ದು ಅಂತಂದರು. ನಮಗೇನಾಗಬೇಕು, ಹಾಲು ಉಕ್ಕಬೇಕು, ಹಾಲು ಉಕ್ಕಿಸುವುದಲ್ಲ. ಹಾಲು ಉಕ್ಕಬೇಕು ಅಂತಂದರೆ ಹಾಲು ಅಲ್ಲಿಟ್ಟು ಇಲ್ಲಿ ಬಂದು ಭಗವಂತನ ವಿಚಾರದಲ್ಲಿ ತಾನು ತನ್ಮಯರಾಗಿರಬೇಕು, ಇಟ್ಟ ಹಾಲು ಮರೆತು ಹೋಗಬೇಕು, ಅದಾಗಿ ಉಕ್ಕಿ ಒಲೆಗೆ ಬೀಳಬೇಕು. ಇದೇನು ಮಾಡಿದ್ದು, ಹಾಲು ಇಟ್ಟು ಅದರದ್ದೇ ಚಿಂತನೆ ಮಾಡಿಕೊಂಡು ಇಲ್ಲಿ ಕೂತು ಆ ಉಕ್ಕಿತು ಅಂತಂದಾಗೆದ್ದುಕೊಂಡು ಹೋದದ್ದುಂಟ. ಇದು ಹಾಲನ್ನು ಉಕ್ಕಿಸಿದ್ದುವಿನ ಹಾಲು ಉಕ್ಕಿದ್ದಲ್ಲ. ಅದರಿಂದ ಯಾವ ಮನೆಯಲ್ಲಿ ಹಾಲು ಉಕ್ಕುತ್ತದೋ ಆ ಮನೆಯಲ್ಲಿ ಸಂಪತ್ತು ಬಹಳ. ಯಶೋದೆ ದೇವರಿಗೆ ಹಾಲು ಉಣಿಸ್ತಾ ಇದ್ದಾಳೆ, ಕೃಷ್ಣನಿಗೆ ಹಾಲು ಉಣಿಸ್ತಾ ಇದ್ದಾಳೆ, ಒಲೆಯಲ್ಲಿದ್ದಂಥ ಹಾಲು ಉಕ್ಕಿತು ಉಕ್ಕಿತು ಉಕ್ಕಿತು. ಒಂದು ಮನೆಯಲ್ಲಿ ಸಂಪತ್ತು ಉಕ್ಕಬೇಕು ಅಂತಾದರೆ ಮೂರು ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಬೇಕಂತೆ. ಒಂದು ಅಗ್ನಿಯ ಮೂಲಕ, ಒಂದು ಪ್ರತಿಮೆಯ ಮೂಲಕ, ಇನ್ನೊಂದು ಅತಿಥಿಗಳ ಮೂಲಕ ಆರಾಧನೆ ಆಗಬೇಕಂತೆ.
ಆವಾಗ ಆ ಮನೆಯಲ್ಲಿ ಸಂಪತ್ತು ಬಹಳ ತುಂಬಿ ತುಳುಕ್ತದೆ ಅಂತ. ಯಶೋದೆ ಮನೆಯಲ್ಲಿ ಅಗ್ನಿಯ ಮೂಲಕ ಆರಾಧನೆ ಪ್ರತಿ ದಿವಸ ನಡೀತಾನೆ ಉಂಟು. ಯಾಕೆ ಬಹಳಷ್ಟು ಒಲೆಗಳಲ್ಲಿ ಹಾಲಿಟ್ಟಿರ್ತಾಳೆ. ಯಾವ ಒಲೆಯಲ್ಲಿ ಮೊದಲು ಹಾಲಿಟ್ಟದ್ದು, ಯಾವ ಮನೆಯಲ್ಲಿ ಯಾವ ಒಲೆಯಲ್ಲಿ ನಂತರ ಹಾಲಿಟ್ಟದ್ದು ಅಂತ ಅವಳಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಯಾವುದೋ ಒಲೆಯ ಬಳಿಗೆ ಹೋದಾಗ ಯಾವುದೋ ಒಂದು ಒಲೆಯಲ್ಲಿ ಹಾಲು ಉಕ್ಕೇರಿ ಒಲೆಗೆ ಹೋಗಿರುತ್ತದೆ. ಪ್ರತಿ ದಿವಸ ಅಗ್ನಿಯ ಮೂಲಕ ಹಾಲನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಆರಾಧನೆ ಮಾಡ್ತಾಳೆ. ಸ್ವಯಂ ದೇವರಿಗೆ ಸ್ತನ್ಯಪಾನ ಮಾಡಿಸುವ ಮೂಲಕ ದೇವರಿಗೆ ಪ್ರತಿಮೆ ಮೂಲಕ ಆರಾಧನೆ ಮಾಡ್ತಾ ಇದ್ದಾಳೆ. ಮನೆಗಂತೂ ಅತಿಥಿಗಳು ಸದಾಕಾಲ ಬರ್ತಾನೆ ಇರೋದರಿಂದ ಅತಿಥಿಗಳ ಮೂಲಕ ಆರಾಧನೆ ಮಾಡ್ತಾಳೆ. ಆದ್ದರಿಂದ ಯಶೋದೆ ಮನೆಯಲ್ಲಿ ಸಂಪತ್ತು ಸಂಪತ್ತು ಸಂಪತ್ತು. ಈ ದಿವಸ ಅದೇನಾದರೂ ನಡೆಯುವುದಿದ್ರೆ ದೇವಸ್ಥಾನಗಳಲ್ಲಿ ನಡೆಯುತ್ತದೆ. ವಿಶೇಷವಾಗಿ ಕೃಷ್ಣ ಮಠದಲ್ಲಿ ಇಂದಿಗೂ ನಡೆಯುತ್ತದೆ. ಈ ಮೂರು ರೀತಿ ಆರಾಧನೆ ಕೃಷ್ಣ ಮಠದಲ್ಲಿ ಇಂದಿಗೂ ನಡೆಯುತ್ತದೆ. ಪರ್ಯಾಯ ಸ್ವಾಮಿಗಳು ಒಳಗಿನಿಂದ ಮಹಾಪೂಜೆಯ ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ. ಪ್ರತಿಮೆ ಮೂಲಕ ದೇವರಿಗೆ ನೈವೇದ್ಯ ನಡೀತಾ ಇರ್ತದೆ. ಅದೇ ಸಮಯದಲ್ಲಿ ಒಬ್ಬರು ಪುರೋಹಿತರು ಹೊರಗಿನಿಂದ ಅನುಯಾಗ ಅಂತ ಒಂದು ಹೋಮ ಮಾಡಿ ಅಲ್ಲಿ ಅಗ್ನಿಯ ಮೂಲಕ ಆಹುತಿ ಕೊಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಮೃಷ್ಟಾನ್ನ ಅಂತ ಒಂದು ಊಟ ನಡೀತದೆ. ಉಡುಪಿಯರಿಗೆ ಗೊತ್ತಿರ್ಬೋದು ಮೃಷ್ಟಾನ್ನ ಅಂತ ಹೆಸರು ಕೇಳಿರ್ಬೋದು ಊಟದ್ದು. ಅದೇ ಕಾಲದಲ್ಲಿ ನಡೀಬೇಕಂತೆ, ಅತಿಥಿಗಳಿಗೆ ಆರಾಧನೆ ನಡೀತದೆ. ಹಾಗಾದರೆ ಮೂರು ರೀತಿಯಲ್ಲಿ ಭಗವಂತನ ಆರಾಧನೆ ನಡೆದರೆ ಆ ಜಾಗದಲ್ಲಿ ಆಧ್ಯಾತ್ಮಿಕ ಸಂಪತ್ತು ಲೌಕಿಕ ಸಂಪತ್ತು ಎರಡೂ ತುಂಬಿ ತುಳುಕ್ತದೆ ಎನ್ನುವಂತೆ ಯಶೋದೆ ಮನೆಯಲ್ಲಿ ಈ ರೀತಿಯಲ್ಲಿ ಆರಾಧನೆ ಭಗವಂತನ ಆರಾಧನೆ ನಡೀತಾ ಇದ್ದದ್ದಕ್ಕೇನೆ ಅವಳ ಮನೆ ಸಂಪತ್ತು ಸಂಪತ್ತು ಸಂಪತ್ತು. ಹೋದಳು, ಹಾಲಿನ ಪಾತ್ರೆಯನ್ನು ಕೆಳಗೆ ಇಳಿಸಿದಳು. ಕೃಷ್ಣನನ್ನು ಒದ್ದಿದ್ದಾಳೆ ಕೆಳಗೆ, ಹಾಲಿನ ಪಾತ್ರೆ ಕೆಳಗೆ ಇಳಿಸಿದ್ದಾಳೆ. ಸಿಟ್ಟುಗೊಂಡ ಕೃಷ್ಣ ಕೈಯಲ್ಲಿ ಕಡಗೋಲು ಹಿಡ್ಕೊಂಡು ಯಾವ ಕೋಣೆಯಲ್ಲಿ ಯಶೋದೆ ಹಾಲು ಮೊಸರಿನ ಭಾಂಡಗಳನ್ನು ಇಟ್ಟಿದ್ರು ಅದನ್ನೆಲ್ಲ ಒಡೆದ 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 ಹಾಲು ಹರಿಯಿತು ಹರಿಯಿತು ಹರಿಯಿತು. ಎರಡು ಮನೆಯಲ್ಲಿ ಹಾಲಿನ ಹೊಳೆ ಹರಿದಿದೆ ಅಂತೆ, ಒಂದು ಯಶೋದೆಯ ಮನೆಯಲ್ಲಿ ಮತ್ತೊಂದು ವಿದುರನ ಮನೆಯಲ್ಲಿ. ಒಂದು ಲೋಟ ಹಾಲು ವಿದುರ ಕೃಷ್ಣನಿಗೆ ಕುಡಿಲಿ ಕೊಟ್ಟಿದ್ದ, ಆ ಹಾಲು ಹೊಳೆಯಾಗಿ ಹರಿಯಿತಂತೆ. ದುರ್ಯೋಧನ ಈಜುಕು ಕೊಚ್ಚಿಕೊಂಡು ಹೋಗುವಷ್ಟು ಹರಿಯಿತಂತೆ. ಅದು ಕೊಚ್ಚಿಕೊಂಡೇ ಹೋಗಿಬಿಟ್ಟ ದುರ್ಯೋಧನ ಯುದ್ಧದಲ್ಲಿ, ರಕ್ತದ ಒಕ್ಕಲಲ್ಲಿ ಕೊಚ್ಚಿಯೇ ಹೋದ. ಮತ್ತೊಂದು ಯಶೋದೆ ಮನೆಯಲ್ಲಿ ಹಾಲಿನ ಹೊಳೆ ಹರಿದಿದೆ ಅಂತ, ಎಲ್ಲ ಒಡೆದ ಒಡೆದ ಒಡೆದ, ಎಲ್ಲ ಬೆಳ್ಳಂ ಬೆಳ್ಳಗಿನ ಹಾಲು ಹೊರಗೆ ಚೆಲ್ಲಿತು ಚೆಲ್ಲಿತು ಚೆಲ್ಲಿತು. ನವಂ ಹಿ ನೀತಂ ಆದದೆ ರಹೋ ಜಗಾಸ ಈಶಿತ ಅಂತಾರೆ ಆಚಾರ್ಯ ಮಧುರಿ ಸಂದರ್ಭದಲ್ಲಿ. ಹೊಸದಾದ ಬೆಣ್ಣೆಯನ್ನು ಹಿಡ್ಕೊಂಡ, ಪಾತ್ರೆ ಒಡೆದ, ಹೊಸ ಬೆಣ್ಣೆಗೆ ಕೈ ಇಕ್ಕಿದ, ಏಕಾಂತದಲ್ಲಿ ಕೂತ್ಕೊಂಡು ಕೃಷ್ಣ ತಾನನ್ನು ಅನುಭವಿಸಿದ. ಏನಿದು ಭಾಂಡ ಒಡೆಯುವುದು? ಭಾಂಡದಲ್ಲಿದ್ದಂಥ ನವನೀತವನ್ನು ಹಿಡ್ಕೊಂಡು ಏಕಾಂತದಲ್ಲಿ ತಿನ್ನುವುದಂದರೆ ಏನು? ಕೃಷ್ಣನಿಗೊಂದು ಏಕಾಂತ ಅಂತ ಉಂಟ? ಎಲ್ಲಿಗಿಡ್ತಾನೋ ಅಲ್ಲೇ ದೇವತೆಗಳಿದ್ದಾರೆ, ಅವನ ಬಾಯಿಯಲ್ಲೇ ದೇವತೆಗಳಿದ್ದಾರೆ. ಹಾಗಿರುವಾಗ ಅವನಿಗೆ ಏಕಾಂತ ಅಂದರೆ ಏನು? ಆದರೂ ಆಚಾರ್ಯ ಮಧುರು ರಹೋ ಜಘಾಸ ಈಶಿತ, ಏಕಾಂತದಲ್ಲಿ ತಿಂದ ಅಂತಾರೆ. ಈ ಭಾಂಡ ಒಡೆಯುವುದು ಅಂತಂದರೂ ಯಶೋದೆ ಅಂದಿದ್ದಳಲ್ಲ, ಕಡಗೋಲು ತಾರೆನ್ನ ಚಿನ್ನ ಮೊಸರೊಡೆಯದೆ ಅಂತ ಒಂದು ಮಾತು ಅಂದಿದ್ದಳಲ್ಲ, ಅದಕ್ಕೋಸ್ಕರ ಅವಳ ಲಿಂಗ ದೇಹದಂತೆ ಇರತಕ್ಕಂಥ ಈ ಭಾಂಡಗಳನ್ನೆಲ್ಲ ಒಡೆದ ಒಡೆದ ಒಡೆದ. ಇದೆಲ್ಲ ಭಾಂಡಗಳು ಅವಳ ದೇಹದಂತೆ ಇರತಕ್ಕ ಎರಡು ಮೂರು ನಾಲ್ಕು ಐದು ಭಾಂಡಗಳನ್ನು ಒಡೆದ. ನೀವು ಇಲ್ಲಿ ಪ್ರಾಯಶಃ ಇಲ್ಲಿ ಉಡುಪಿಯವರಿಗೆ ತುಂಬ ಅನುಭವ ಇದೆ. ಏನು ಮೊಸರು ಕುಡಿಕೆ ಉತ್ಸವ ಅಂತ, ಮೊಸರು ಕುಡಿಕೆ ಉತ್ಸವ ಯಾವುದರ ಸಂಕೇತ? ಏನಿರ್ತದೆ? ಒಂದು ಪಾತ್ರೆಯಲ್ಲಿ ಕೆಂಪು ನೀರು, ಒಂದು ಪಾತ್ರೆಯಲ್ಲಿ ಕಪ್ಪು ನೀರು, ಒಂದು ಮಡಕೆಯಲ್ಲಿ ಕೆಂಪು ನೀರು, ಒಂದು ಮಡಕೆಯಲ್ಲಿ ಕಪ್ಪು ನೀರು, ಮತ್ತೊಂದು ಮಡಕೆಯಲ್ಲಿ ಬಿಳಿ ನೀರು. ಗೃಹಚಾರಿಯವರು ಹೊಡೆಯುವವರು ಮೊದಲನೇ ಪಾತ್ರೆಯಲ್ಲಿ ಬಿಳಿ ನೀರುಂಟು ಹೊಡೆದು ಬಾಯಿ ನೋಡ್ತಾರೆ, ಬಾಯಿ ಕೆಂಪು ನೀರು ಬಿತ್ತು. ಯಾವ ಪಾತ್ರದಲ್ಲಿ ಕೆಂಪು, ಯಾವುದು ಯಾವಾಗ ಕೆಂಪು ಯಾವಾಗ ಕಪ್ಪು, ಕಪ್ಪು ಕೆಂಪು ಬಿಳಿ, ಈ ಕ್ರಮದಲ್ಲಿ ಪಾತ್ರೆಗಳನ್ನು ಜೋಡಿಸಬೇಕು. ಮೊಸರು ಕುಡಿಕೆ ಸಂದರ್ಭದಲ್ಲಿ ಆದರೂ ಕೂಡ ಮೊದಲು ಕಪ್ಪು ನೀರಿನ ಪಾತ್ರೆ, ಆಮೇಲೆ ಕೆಂಪು ನೀರಿನ ಪಾತ್ರೆ, ಆಮೇಲೆ ಬಿಳಿ ಹಾಲೋ ಮೊಸರೋ ಇದರ ಬಿಳಿ ನೀರಿನ ಪಾತ್ರೆ. ಕಪ್ಪು ನೀರಿನ ಪಾತ್ರೆನೇ ತಮೋಗುಣದ ನಿರ್ಮೂಲನೆ, ಕೆಂಪು ನೀರಿನ ಪಾತ್ರೆ ಒಡೆಯುವಂತಂದರೆ ರಜೋಗುಣದ ನಿರ್ಮೂಲನೆ, ಆಮೇಲೆ ಮತ್ತು ಒಂದು ಪಾತ್ರೆ ಒಡೆದಾಗ ಸಿಗುವುದೇ ಬಿಳಿ ನೀರು, ಶುದ್ಧವಾಗಿರತಕ್ಕಂಥ ನೀರು. ಆ ದೃಷ್ಟಿಯಲ್ಲಿ ಮೊಸರು ಕುಡಿಕೆ ಅನ್ನತಕ್ಕಂಥ ಉತ್ಸವ ಬಂತು. ಯಶೋದೆಯ ಮನೆಯಲ್ಲಿದ್ದಂಥ ಕೆಂಪು ಮಡಕೆಯೋ ಕಪ್ಪು ಮಡಕೆಯೋ ಬಿಳಿ ಮಡಕೆಯೋ ಎಲ್ಲ ಮಡಕೆಗಳನ್ನು ಕೃಷ್ಣ ಒಡೆಯುವ ಮೂಲಕ ಒಳಗಿದ್ದಂಥ ಬೆಳ್ಳಗಿನ ಶುದ್ಧವಾದ ಹಾಲು ಹೊರಗೆ ಚೆಲ್ಲುವಂತೆ ಮಾಡಿದ. ಯಶೋದೆಯ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಲಿಂಗ ದೇಹ ಎನ್ನತಕ್ಕಂಥ ಮೂರು ಮಡಕೆಗಳನ್ನು ಒಡೆದು ಒಳಗಿರತಕ್ಕಂಥ ಆನಂದ ಎನ್ನತಕ್ಕಂಥ ಹಾಲು ಹೊರಗೆ ಚೆಲ್ಲುವಂತೆ ಮಾಡಿದ. ಹಾಲು ಬಂತು, ಶುದ್ಧವಾದ ಆನಂದ ಎನ್ನತಕ್ಕಂಥ ಬೆಣ್ಣೆ ಬಂತು. ಆ ಬೆಣ್ಣೆಯನ್ನು ಹಿಡ್ಕೊಂಡ, ಏಕಾಂತದಲ್ಲಿ ತಿಂದ. ನಮ್ಮ ನಿಮ್ಮ ಪ್ರತಿಯೊಂದು ವಸ್ತುವಿನ ಸಾರಭಾಗವನ್ನು ಭುಂಜಿಸೋ ಭಗವಂತ ಅಂದರು. ಯಹ ಸಾರಭಾಗಂ ಅನುಭೂಯ ಶಿಷ್ಟಂ ಪ್ರಯಚ್ಛತಿ,
ನಮ್ಮ ಸ್ವರೂಪಭೂತ ಆನಂದ. ಸ್ವರೂಪಭೂತ ಆನಂದದಲ್ಲಿಯೂ ಕೂಡ ತನ್ನದೇ ಒಂದು ಭಾಗ ಅಂತ ದೇವರದ್ದುಂಟು, ಅದನ್ನು ತಾನು ಉಣ್ತಾನೆ. ದೇವರ ಮುಂದೆ ನೈವೇದ್ಯ ಇಡ್ತೇವೆ, ನೈವೇದ್ಯ ಇಟ್ಟು ಯಹ ಸಾರಭಾಗಂ ಅನುಭೂಯ ಅಂತೇವೆ. ನಿನ್ನ ಸಾರಭಾಗ ತೆಕೋಪ್ಪ, ನಮಗೆ ಉಚ್ಚಿಷ್ಟ ಕೊಡು ಅಂತ ದೇವರಲ್ಲಿ ಬೇಡಿದಾಗ ಆ ನೈವೇದ್ಯದ ಸಾರಭಾಗ ತಗೊಂಡ ಉಚ್ಚಿಷ್ಟ ನಮಗೆ ಕೊಟ್ಟ. ಅದೇ ರೀತಿಯಲ್ಲಿ ನಮಗೀಗ ಹೊಸ ಆನಂದ ಬಂತಲ್ಲ, ಹೊಸ ಆನಂದ ಏನು ಪ್ರಕಟ ಆಯಿತು, ಈ ಆನಂದದ ಸಾರಭಾಗವನ್ನು ಭಗವಂತ ತಾನು ಸ್ವೀಕಾರ ಮಾಡಿ ನಮಗೆ ಯೋಗ್ಯವಾದ ಭಾಗವನ್ನು ಭಗವಂತ ನಮಗೆ ಕೊಟ್ಟು ಬಿಡ್ತಾನೆ. ಇದೇ ನೀತ, ನವ ನೀತವನ್ನು ಭಗವಂತ ಏಕಾಂತದಲ್ಲಿ ತಿನ್ನುವುದಂದರೆ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಇನ್ನೊಬ್ಬರಿಗೆ ಕೊಡದೆ ತಿನ್ನುವುದು. ಆ ರೀತಿಯಲ್ಲಿ ಬೆಣ್ಣೆಯನ್ನು ಕೃಷ್ಣ ತಾನು ತಿಂದ. ಇದನ್ನೆಲ್ಲ ನಾವು ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ, ಪ್ರತಿ ದಿವಸ ಕೃಷ್ಣ ಗಡಿಗೆ ಒಡೆಯತಕ್ಕಂಥ ಚಿತ್ರವನ್ನು ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಒಂದಲ್ಲ ಒಂದು ಗಡಿಗೆಯನ್ನು ಒಡೆಯುವುದು ಖಂಡಿತ. ಭಗವಂತ ಒಡೆದು ಒಳಗಿರತಕ್ಕಂತಹ ಬೆಣ್ಣೆಯನ್ನು ತಾನೂ ತಿಂತಾನೆ, ಸುತ್ತಮುತ್ತ ಇರತಕ್ಕಂಥ ನಮ್ಮ ನಿಮ್ಮಂಥ ಕಪಿಗಳಿಗೂ ತಿನ್ನಿಸ್ತಾನೆ ಅಂತಾರೆ. ಅವಾಗ ಯಾಕೆ ತಿನ್ನಿಸಿದ ಕಪಿಗಳಿಗೆ, ಬೆಕ್ಕುಗಳಿಗೆ ಯಾಕೆ ತಿನ್ನಿಸಿದ, ನಮಗೆ ನಿಮಗೆ ತಿನ್ನಿಸ್ತೇನೆ ಅನ್ನೋದಕ್ಕೆ ದ್ಯೋತಕವಾಗಿ ಆ ಬೆಕ್ಕುಗಳಿಗೆ ಕಪಿಗಳಿಗೆಲ್ಲ ತಿನ್ನಿಸಿದ ಅಂತ. ಗಲಾಟೆ ಮಾಡುವವರಿಗೆ ತಿನ್ನಿಸೋದಿಲ್ಲ, ತೆಪ್ಪಗಿರುವವರಿಗೆ ತಿನ್ನಿಸ್ತೇನೆ ಸಂಕಸದ ಸಂಕೇತವಾಗಿ ಆ ರೀತಿ ತಿನ್ನಿಸಿದ. ಒಂದು ಹಾಲನ್ನು ಇಳಿಸುವ ಸಲುವಾಗಿ ಈ ದಿವಸ ಇಷ್ಟು ಹಾಲು ಪಾತ್ರೆಗಳನ್ನು ಕಳ್ಕೊಂಡ್ಲು ಕಳ್ಕೊಂಡ್ಲು ಕಳ್ಕೊಂಡ್ಲು. ಯಶೋಧೆ ನೋಡ್ತಾಳೆ, ಪ್ರವಾಹ ಹರಿತಾ ಇದೆ. ಸಿಟ್ಟು ಬಂತು, ಕಡಗೋಲಲ್ಲೇ ಇತ್ತು, ಹಿಡ್ಕೊಂಡ್ಲು, ಒಂದು ಹಗ್ಗ ಹಿಡ್ಕೊಂಡು ಒಂದು ಕಡಗೋಲು ಹಿಡ್ಕೊಂಡು ಹೊರಟ್ಲು. ಈ ಮಗುವನ್ನು ಕಟ್ಟಿ ಹಾಕದೆ ಬೇರೆ ಉಪಾಯ ಇಲ್ಲ ಅಂತ, ಮಗುವನ್ನು ಕಟ್ಟುತ್ತೇನೆ, ಕೃಷ್ಣನನ್ನು ಕಟ್ಟುತ್ತೇನೆ ಅಂತ ಕೃಷ್ಣನ ಹಿಂದೆ ಹೊರಟ್ರೆ ಕೃಷ್ಣ ಮನೆ ಇಡೀ ಓಡಾಡಿದ. ಯಶೋದೆಯ ಮನೆ ತುಂಬ ಶುದ್ಧ ಆಯಿತು, ಅದಕ್ಕೋಸ್ಕರನೇ ಮನೆ ಇಡೀ ಓಡಾಡಿದ. ಮನೆ ಶುದ್ಧ ಆಯ್ತಲ್ಲ, ಇನ್ನು ಯಶೋದೆಯ ಹೊರಗಿನ ವಾತಾವರಣ ಶುದ್ಧ ಆಗಬೇಕು, ಅದಕ್ಕೋಸ್ಕರ ಹೊರಗೆ ಬಂದ. ಮೊದಲು ದೇವಸ್ಥಾನಗಳಲ್ಲೆಲ್ಲ ಉಂಟು, ಮೊದಲು ಒಳಗಿನಿಂದ ದೇವರ ಬಲಿಯಾಗುವುದಂತೆ, ಆಮೇಲೆ ದೇವರು ಹೊರಗೆ ಬರ್ತಾನೆ ಅಂತೆ. ಇದೆಲ್ಲ ಅದರ ಸಂಕೇತ. ಪ್ರಾಯಶಃ ನಮಗೆಲ್ಲ ಅಂದಿನಿಂದ ಬಂತೋ ಏನು ಯಾರಿಗೆ ಗೊತ್ತು. ಮೊದಲು ಒಳಗಿನಿಂದ ಗರ್ಭಗುಡಿ ಒಳಗಿನಲ್ಲೇ ಒಂದು ಎರಡೋ ಮೂರೋ ಸುತ್ತು ತಿರುಗುತ್ತಾರೆ ದೇವರ ಪ್ರತಿಮೆಯನ್ನು ಹಿಡ್ಕೊಂಡು, ದೇವರ ದರ್ಶನ ಮಾಡುವರು, ದೇವರ ನರ್ತನ ಮಾಡುವರು. ಆಮೇಲೆ ಏನು ಮಾಡ್ತಾರೆ, ಹೊರಗೆ ಬಂತು, ಹೊರಗಿನಿಂದಲೂ ಕೂಡ ಪ್ರದಕ್ಷಿಣೆ, ಭಾರಿ ಪ್ರದಕ್ಷಿಣೆ ಬರ್ತಾರೆ. ಇದೇ ರೀತಿಯಲ್ಲಿ ಯಶೋದೆ ಕೃಷ್ಣನನ್ನು ಮುಂದಿಟ್ಟುಕೊಂಡು ಒಳಗೆಲ್ಲ ಸುತ್ತಿಯಾಯಿತು. ಈಗ ಜಗಳ ಮನೆಯ ಜಗಳ ಮನೆಯ ಹೊರಗೆ ಬಂತು ಅಂತಾರೆ. ಕೃಷ್ಣ ಮುಂದಿನಿಂದ ಓಡುವುದು, ಹಿಂದಿನಿಂದ ಯಶೋದೆ ಕೋಲು ಮತ್ತು ಹಗ್ಗ ಹಿಡ್ಕೊಂಡು ಕೃಷ್ಣನ ಹಿಂದಿನಿಂದ ಓಡುವುದು. ಪಾಪ ಕೃಷ್ಣನೂ ಓಡ್ತಾ ಇದ್ದಾನೆ, ಇವಳು ಹಿಂದಿನಿಂದ ಓಡ್ತಾ ಇದ್ದಾಳೆ. ಸಾಲದ್ದಕ್ಕೆ ಹುಡುಗರೆಲ್ಲ ಪುಂಡರೆಲ್ಲ ಸೇರಿದರು ಸುತ್ತಮುತ್ತ. ಅವರಂತ ಇದ್ದಾರೆ, ಕೃಷ್ಣ ಸಿಗಬೇಡ 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 ಯಶೋದೆಗೆ. ಎಂಥ ವೇದ ಮಾತು, ನಮಗೇನೋ ಮೇಲ್ನೋಟಕ್ಕೆ ನೋಡಿದಾಗ ಸಿಗಬೇಡ ಅಂತ ಕೃಷ್ಣನಿಗೇನೆ ಪ್ರೋತ್ಸಾಹ ಕೊಡೋದು, ಯಶೋದೆಯನ್ನು ಹೀಯಾಳಿಸುವುದು ಅಂತ ತೋರ್ತದೆ. ಆದರೆ ಎಂಥ ವೇದ ಮಾತು, ಕೃಷ್ಣ ಸಿಗಬೇಡ, ನೀನು ಸಿಕ್ಕಿದಿಂತಂದರೆ ವೇದ ಸುಳ್ಳಾದೀತು. ಶ್ರುತಿಗೆ ಸಿಲುಕದವನು ವೇದ ಹೇಳ್ತಾ ಒಂದು ಹಾಡು ಉಂಟಲ್ಲ, ಆಡಿಸಿದಾಳೆ ಶೋದೆ, ನಮಗೆಲ್ಲ ಗೊತ್ತಾ ಹಾಡು. ಅದರಲ್ಲಿ ಏನು, ಶ್ರುತಿಗೆ ಸಿಲುಕಿದವನಲ್ಲ, ಶ್ರುತಿಗೆ ಸಿಲುಕದವನು. ಶ್ರುತಿ ತತಿಗಳಿಗೆ ಅಭಿಮಾನಿನಿ, ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸನು. ಲಕ್ಷ್ಮಿಗೆ ಇನ್ನೂ ಕೂಡ ತನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿಲ್ಲ ಅಂತೆ. ಇವತ್ತೊಂದು ಗುಣವನ್ನು ಕಂಡರೆ ನಾಳೆ ಮತ್ತೊಂದು ಗುಣ, ನಾಚೆ ನಾಡೋದು ಮತ್ತೊಂದು ಗುಣ. ಆದ್ದರಿಂದಲೇ ಲಕ್ಷ್ಮೀನಾರಾಯಣರ ದಾಂಪತ್ಯ ಜೀವನಕ್ಕೆ ವಿರಸನೇ ಇಲ್ಲ. ನಮ್ಮದು ಲಗ್ನ ಆಗಿ ಒಂದು ವರ್ಷ ಆಗಿಲ್ಲ, ಶುರುವಾಯಿತು ಜೀವನದಲ್ಲಿ ಕಟ್ಟಿಪಿಟ್ಟೆ. ಏನೋ ಒಂದು ಲಗ್ನ ಆಗಿ ಜೀವನದಲ್ಲಿ 10 ವರ್ಷ ಒಟ್ಟಿಗಿದ್ರು, ಅದರ ದಶಮಾನೋತ್ಸವ ಅಂತ. ಏನು ದಶಮಾನೋತ್ಸವ, ಗ್ರಹಚಾರ ಇನ್ನೂ 90 ವರ್ಷ ಇರುಂಟು ಬದುಕಲಿಕ್ಕೆ, 10 ವರ್ಷಕ್ಕೆ ದಶಮಾನೋತ್ಸವ ಅಂತ ಶುರು ಮಾಡಿದರು. ಪತ್ರಿಕೆಯಲ್ಲಿ ಅಚ್ಚಾಯಿತು ಇವರದ್ದಿಬ್ಬರದ್ದು ಭಾವಚಿತ್ರ, ಬಹಳಷ್ಟು ಜನ ಕೆಳಗಿನಿಂದ ಅದಕ್ಕೆಲ್ಲ ಶುಭ ಕೋರುವವರು ಅಂತ ಬರೆದರು ಆ ಪತ್ರಿಕೆ. ಆ ಮಗ ಅಮೇರಿಕದಲ್ಲಿದ್ದಾನೆ, ಅಲ್ಲಿಗೆ ಹೋಯಿತು. ಮಗ ನೋಡಿದ, ತನ್ನ ಮಿತ್ರನಿಗೆ, ಅಮೇರಿಕದ ಮಿತ್ರನಿಗೆ ತೋರಿಸಿದ. ಏನು, ಎನ್ನ ಅಪ್ಪಮ್ಮನಿಗೆ ಲಗ್ನ ಆಗಿ 10 ವರ್ಷ ಆಯಿತು. ನಿನ್ನ ಅಪ್ಪಮ್ಮ 10 ವರ್ಷ ಒಟ್ಟಿಗೆ ಜೀವನ ಮಾಡಿದ್ದಾರೋ ಅಂತ ಉದ್ಗಾರ ತೆಗೆದು ಬಿಟ್ಟಂತೆ. ಅದಕ್ಕೆ ಇವ ಅಂದಂತೆ, ನಮ್ಮ ಹಿಂದೂ ಸಂಸ್ಕೃತಿ 10 ವರ್ಷ ಅಲ್ಲ, 290 ವರ್ಷ ಅವರು ಒಂದೇ ರೀತಿ ಜೀವನ ನಡೆಸುವುದೇ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಅಲ್ಲಿ ಹಿಂದೂ ಸಂಸ್ಕೃತಿಯನ್ನು ಪ್ರಚಾರ ಮಾಡಿಬಿಟ್ಟಾರೆ. ಇದು ನಮ್ಮದು ಮಹತ್ವ ಅಂತಾರೆ, ಇದು ಹಿಂದೂ ಸಂಸ್ಕೃತಿಯ ಮಹತ್ವ ಅಂತಾರೆ. ಅದು ಬಿಟ್ಟು ಇಲ್ಲದ್ರೆ ಬರೇ 1 ವರ್ಷ 2 ವರ್ಷ ಆದಮೇಲೆ ವೈಮನಸ್ಯ ವೈಮನಸ್ಯ ವೈಮನಸ್ಯ. ಹಾಗಾದರೆ ಹೇಗಿರಬೇಕು ವೈಮನಸ್ಯ ಬಾರದಿರಬೇಕು ಅಂತಾದರೆ, ಸತಿಪತಿಗಳಲ್ಲಿ ಪರಸ್ಪರ ಹೊಸ ಹೊಸ ಗುಣಗಳ ಭಗವಂತನ ಚಿಂತನೆ ಆವಿಷ್ಕಾರ ಆಯಿತು ಅಂತಂದರೆ ಆವಾಗ ವಿರಸ ಬರುವ ಪ್ರಸಂಗ ಇಲ್ಲ. ಆದರೆ ಲಕ್ಷ್ಮೀನಾರಾಯಣರಿಗೆ ವಿರಸ ಇಲ್ಲ, ಯಾಕೆ ಭಗವಂತನಲ್ಲಿ ಹೊಸ 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 ಗುಣಗಳನ್ನು ಕಾಣ್ತಾನೆ ಇದ್ದಾಳಂತೆ. ಶ್ರುತಿ ತತಿಗಳಿಗೆ ಅಭಿಮಾನಿ, ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸ. ನಿತ್ಯ ಸಾಂಬಾರು ಉಂಡು 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 ಸುಸ್ತಾಯಿತು ಸ್ವಾಮಿ, ಒಂದೇ ರುಚಿ, ಬೇರೆ ಮಾಡಲಿಕ್ಕಂತ ಅವಳಿಗೆ ಬರುವುದೇ ಇಲ್ಲ. ಈ ಸಾಂಬಾರು ತಿಂದು 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 ಸೋತೋಯ್ತು. ಕೊನೆಗೇನು ಮಾಡೋದು, ಒಂದು ದಿವಸ ಉಡುಪಿ ಕೃಷ್ಣ ಮಠಕ್ಕೆ ಬಂದು ಒಂದು ರಥೋತ್ಸವ ಕೊಟ್ಟು ಭರ್ಜರಿ ಊಟ ಮಾಡಿಕೊಂಡು ಹೋದರೆ ಒಂದು ದಿವಸ ಬದಲಾವಣೆ ಬಂತು ಊಟದಲ್ಲಿ.
ರಾಯರ ಮಠಕ್ಕೆ ಹೋಗಿ ಒಂದು ಹಸ್ತೋದಕ ಕೊಟ್ಟು ಊಟ ಮಾಡಿಬಿಟ್ರೆ ಒಂದು ದಿವಸ ಊಟದಲ್ಲಿ ಬದಲಾವಣೆ ಬಂತು. ಹಾಗಾದರೆ ಊಟದಲ್ಲಿ ಹೊಸ ಹೊಸ ರುಚಿ ಇದ್ದರೆ ಹೇಗೆ ನಮಗೆ ಆ ಊಟ ಮಾಡೋಣ 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 ಅಂತ ತೋರ್ತದೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಭಗವಂತನ ಗುಣಗಳ ಹೊಸ ಹೊಸ ಚಿಂತನೆ ನಮ್ಮಲ್ಲಿ ಬಂತು ಅಂತಂದರೆ ಸತಿಪತಿಗಳಲ್ಲಿ ಜೀವನದಲ್ಲಿ ವಿರಸ ಬರುವ ಪ್ರಸಂಗನೇ ಇಲ್ಲ ಅಂತದ್ದು. ಇದೇನಿಲ್ಲ, ನೋಡಿದ ಮುಖವನ್ನೇ ನೋಡೋದು, ಏನು ಬದಲಾವಣೆನೆ ಇಲ್ಲ. ಆವಾಗ ಸಹಜ ವೈರಾಗ್ಯ ಬರೋದು, ಈ ಮುಖದ ಮೇಲೇ ವೈರಾಗ್ಯ ಬರೋದು ಸಹಜ ಅಂತ. ಆದರೆ ಲಕ್ಷ್ಮಿಗೆ ದೇವರ ಮೇಲೆ ವೈರಾಗ್ಯ ಬಂದಿಲ್ಲ, ನಮಗೂ ದೇವರ ಮೇಲೆ ವೈರಾಗ್ಯ ಬರುವುದಿಲ್ಲ ಅಂತೆ. ಹೊಸ ಹೊಸ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಇದರಲ್ಲಿ ಇದ್ದಾನೆ. ಆದ್ದರಿಂದ ಶ್ರುತಿಗೆ ಸಿಲುಕಾದವ, ಆದ್ದರಿಂದ ಸಿಗಬೇಡ ಯಶೋದೆಯ ಕೈಗೆ ಅಂತ ಗೋಪಾಲಕರ ಮಾತು ಎಷ್ಟು ಚೆಂದ ಇದೆ. ವೇದಗಳಿಗೇನೆ ಸಿಗದವ, ಯಕ್ಕಶ್ಚಿತ ಯಶೋದ ಕೈಗೆ ಸಿಗಬೇಡ. ಹಾಗಾದರೆ ಈ ಗೋಪಾಲಕರು ಯಾರು ಅಂತಾಯಿತು? ಕೃಷ್ಣನ ಜೊತೆ ಓಡಾಡಿರ್ತಕ್ಕಂಥ ಗೋಪಾಲ ಕ್ಷುಲ್ಲಕರಲ್ಲ, ಯಕ್ಕಶ್ಚಿತ ಪುರುಷರಲ್ಲ, ಇವರೆಲ್ಲ ದೇವತೆಗಳು ಗೋಪಾಲಕರಾಗಿ, ಋಷಿಮುನಿಗಳು ಗೋಪಾಲಕರಾಗಿ ದರೆಗೆ ಬಂದದ್ದು ಎನ್ನುವುದು ಆ ಗೋಪಾಲಕರ ಸಾಮಾನ್ಯ ಮಾತಿನಲ್ಲೇ ಅರ್ಥ ಆಗ್ತಾ ಇದೆ. ಕೃಷ್ಣ ಓಡ್ತಾ ಇದ್ದಾನೆ, ಹಿಂದಿನ ಯಶೋದೆ ಬರ್ತಾ ಇದ್ದಾಳೆ, ತಲೆಗೆ ಮುಡಿದಿರತಕ್ಕಂಥ ಹೂ ಬೀಳ್ತಾ ಇದೆ. ಪ್ರಾಯಶಃ ಈ ದೃಶ್ಯವನ್ನು ನೋಡಿ ದೂರದಲ್ಲಿ ನಿಂತಿದ್ದರೂ ಕಾಣ್ತದೆ ಪುರಂದರ ವಿಠಲ, ಪುರಂದರ ದಾಸರು ನಿಂತಿದ್ದರೂ ಕಾಣ್ತದೆ. ಅವರು ಅಂದೇ ಬಿಟ್ಟರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಂದು ಬಿಟ್ರು. ನಾವು ಈ ಪದ ಯಾವಾಗ ಹೇಳೋದು? ಶುಕ್ರವಾರ. ಯಾಕೆ? ಸಂಪತ್ತು ಬರಬೇಕು. ಈ ಸಂಪತ್ತು ಬರಬೇಕೆನ್ನುವ ದೃಷ್ಟಿಯಿಂದ ಕೆಲವರಿಗೆ ಏಳು ದಿವಸವೂ ಶುಕ್ರವಾರನೇ, ಅವರು ನಿತ್ಯ ಹಾಡೋದು, ಬೇರೆ ಹಾಡನ್ನು ಹಾಡ್ತಾರಿರೋ ಗೊತ್ತಿಲ್ಲ. ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಹಾಡಿಯೇ ಹಾಡ್ತಾರೆ, ಯಾಕೆ ಸಂಪತ್ತು ಬರಬೇಕು ಸಂಪತ್ತು ಬರಬೇಕು ಅಂತ. ಆದರೆ ದಾಸರು ಹಾಡಿದ ಕ್ರಮ ಹೇಗಿದೆ? ಆ ಹಾಡನ್ನು ಹಾಡುವಾಗ ನಮಗೇನಾದರೂ ಅರ್ಥ ಆಗಿದೋ, ಅರ್ಥ ಮಾಡಿಕೊಂಡು ಹಾಡ್ತೇವೋ, ತಾಳಕ್ಕೆ ಸರಿಯಾಗಿ ಹಾಡ್ತೇವೋ? ಎಂಥ ಅರ್ಥ ತುಂಬಿದ್ದಾರೆ ದಾಸರು. ಏನುಂಟ ಆ ಹಾಡಲ್ಲಿ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲಿನ ನಾದವ ತೋರುತ್ತ, ನಾದವ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾನೀಗ ಹೇಳಿದರೆ ಮತ್ತೆ ನಿಮಗೆ ತಲೆ ತಿನ್ನಲಿಕ್ಕೆ ಶುರುವಾದೀತು. ಇಷ್ಟ ತನಕ ಆ ಪದ್ಯ ಚೆನ್ನಾಗಿ ನಮ್ಮಲ್ಲಿ ಧಾಟಿಯಲ್ಲೆಲ್ಲ ಬಂದಿದೆ. ಏನು ಅಲ್ಲ, ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟರೆ ಬರಲಿಕ್ಕೆ ಸಾಧ್ಯನಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಗೆ? ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಕೂತ, ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕು ಅಂತಾದ್ರೆ ಏನು ಮಾಡಬೇಕು? ಕಾಲು ಎತ್ತಬೇಕು, ಅಲ್ಲೇ ಕಾಲು ಇಟ್ಟಾಗ ಮಾತ್ರ ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟಂತೆ ಆಯಿತು. ನೀವು ಮುಂದೆ ಹೆಜ್ಜೆ ಇಟ್ಟರೆ ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಂತೆ ಆಗಲಿಲ್ಲ, ಹೆಜ್ಜೆ ತೆಗೆದಲ್ಲೇ ಹೆಜ್ಜೆ ಇಟ್ಟರೆ ಬರಲಿಕ್ಕೆ ಸಾಧ್ಯನಾ? ಅಲ್ಲೇ ಕುಣಿತಾ ಇರಬೇಕು. ದಾಸರಂದಿದ್ದಾರಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ, ಗೆಜ್ಜೆ ಕಾಲುಗಳ ನಾದವ ಮಾಡುತ್ತಾ ಬಾರಮ್ಮ ಅಂತಂದಿದ್ದಾರಲ್ಲ ದಾಸರು, ಏನರ್ಥ? ಅದಕ್ಕಂದ್ರೂ ಈ ಹಾಡನ್ನು ಹಾಡುವಾಗ ನಾವು ಇಷ್ಟು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಳ್ಬೇಕು. ಏನು? ದಾಸರು ದೂರದಲ್ಲಿದ್ದಾರೆ, ಕೃಷ್ಣ ಮನೆಯಿಂದ ಹೊರಗೆ ಬಂದಿದ್ದಾನೆ, ದಾಸರ ಬಳಿಗೆ ಓಡ್ತಾ ಇದ್ದಾನೆ. ಕೃಷ್ಣನ ಹಿಂದಿನಿಂದ ಯಶೋದೆ ಕೈಲೊಂದು ಕೋಲು ಹಿಡ್ಕೊಂಡು ಬಂದಿದ್ದಾಳೆ. ಆ ಯಶೋದೆಯನ್ನು ನೋಡಿಕೊಂಡು ದಾಸರು ಹೇಳ್ತಾ ಇದ್ದಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಲ್ಲ, ಯಶೋದೆ ಲಕ್ಷ್ಮಿಯಾದದ್ದು ಯಾವಾಗ? ಯಶೋದೆ ದೇವರನ್ನು ಬೆಳೆಸಬೇಕು ಅಂತಾದರೆ ದೇವರನ್ನು ಬೆಳೆಸುವ ತಾಕತ್ತಿರುವುದು ಲಕ್ಷ್ಮಿಗೆ ಮಾತ್ರ, ವೇದಗಳಿಗೆ ಮಾತ್ರ ದೇವರನ್ನು ಬೆಳೆಸುವ ತಾಕತ್ತು, ಮತ್ತೆ ಯಾರಿಗೂ ಇಲ್ಲ. ವೇದಾಹ್ಯವ ಏನಂ ವೇದೆಯಂತಿ ಅಂತಲ್ವೋ ಮಾತು, ವೇದಗಳು ಮಾತ್ರ ದೇವರನ್ನು ತಿಳಿಸ್ತದಂತೆ ಬೆಳೆಸ್ತದಂತೆ ನಮ್ಮಲ್ಲಿ. ಹಾಗಾದರೆ ಯಶೋದೆ ಈ ದಿವಸ ಕೃಷ್ಣನನ್ನು ಬೆಳೆಸಿದ್ದಾಳೆ ಅಂತಂದರೆ ಏನರ್ಥ? ಯಶೋದೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಉಂಟು ಅಂತ ಅರ್ಥ. ಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿದಂಥ ಯಶೋದೆ ಕಾಣ್ತಾ ಇಲ್ಲ ದಾಸರಿಗೆ, ಯಶೋದೆಯಲ್ಲಿ ಸನ್ನಿಹಿತನಾದ ಲಕ್ಷ್ಮಿ ಕಾಣ್ತಾ ಇದ್ದಾಳೆ. ಆ ಲಕ್ಷ್ಮಿಯನ್ನು ಕುರಿತು ಹೇಳ್ತಾ ಇದ್ದಾರೆ ದಾಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೇಗೆ ಬರಬೇಕು ನೀನು? ಸುಮ್ಮನೆ ಯದ್ವಾತದ್ದು ಓಡಿ ಬರಬೇಡ, ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ. ಕೃಷ್ಣ ಮುಂದಿನಿಂದ ಬರ್ತಾ ಇದ್ದಾನಲ್ವೋ ದಾಸರ ಬಳಿಗೆ, ಹಿಂದಿನಿಂದ ಯಶೋದೆ ಬರ್ತಾ ಇದ್ದಾಳಲ್ವೋ, ಕೃಷ್ಣನ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಂದ್ರಂತೆ ದಾಸರು. ನಿನ್ನ ಹೆಜ್ಜೆಯ ಮೇಲೇ ಹೆಜ್ಜೆ ಇಡು ಅಂತ ಬಿಟ್ಟರೆ ನೀನು ಅಲ್ಲೇ ಕುಣಿತಾ ಇರಬೇಕಾಗುತ್ತದೆ. ಅದರಿಂದ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಬರುವುದು ಅಂತಂದರೆ ಕೃಷ್ಣ ನಿನ್ನ ಮುಂದಿನಿಂದ ಎನ್ನ ಕಡೆಗೆ ಬರ್ತಾ ಇದ್ದಾನಲ್ಲ, ಕೃಷ್ಣನ ಹಿಂದಿನಿಂದ ನೀನು ಬರ್ತಾ ಇದ್ದೆಲ್ಲ, ಎಲ್ಲೆಲ್ಲೋ ಹೆಜ್ಜೆ ಇಡಬೇಡ, ಎಲ್ಲೆಲ್ಲೋ ಹೆಜ್ಜೆ ಇಟ್ಟುಬಿಟ್ರೆ ತಪ್ಪೀತು, ಬಿದ್ದಿ ನೀನು. ಸಂಪತ್ತು ದೇವರ ಹಿಂದಿನಿಂದ ಹೋದಾಗ ಮಾತ್ರ ಸಾರ್ಥಕ ಆದೀತು. ಎಲ್ಲೆಲ್ಲೋ ದಾರಿ ತಪ್ಪಿ, ಕೃಷ್ಣನ ಹೆಜ್ಜೆ ತಪ್ಪಿ ಬೇರೆ ಕಡೆ ಸಂಪತ್ತು ಹೋಯಿತು ಅಂತಂದರೆ ವ್ಯರ್ಥ ಆದೀತು. ಆದ್ದರಿಂದ ದಾಸರಂತ ಇದ್ದಾರೆ, ಕೃಷ್ಣನ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಯಶೋದೆಯಲ್ಲಿ ಸನ್ನಿಹಿತಳಾಗಿರತಕ್ಕಂಥ ಲಕ್ಷ್ಮಿಯೇ ಬಾರಮ್ಮ, ಎನ್ನ ಕಡೆಗೆ ಬಾರಮ್ಮ ಅಂತ ಈ ಅಭಿಪ್ರಾಯದಲ್ಲಿ ದಾಸರು ಕೊನೆಗೆ ಪುರಂದರ ವಿಠಲ ಅಂತ ದಾಸರು ಈ ಅಭಿಪ್ರಾಯದಲ್ಲಿ ಹೇಳಿದಂತೆ ಕೃಷ್ಣ ಮುಂದಿನಿಂದ ಹೋಗ್ತಾ ಇದ್ದಾನೆ, ಹಿಂದಿನಿಂದ ಯಶೋದೆ ತಾನು ಬಂದಿದ್ದಾಳೆ. ಕೃಷ್ಣ ಸಿಕ್ಕಿದನೋ? ಸಿಕ್ಕಿದ, ಮೊದಲು ಸಿಕ್ಕಿಲ್ಲ ನಂತರ ಸಿಕ್ಕಿದ. ನಾವು ಪೂರ್ತಿ ಸಿಗುವುದಿಲ್ಲ, ಸ್ವಲ್ಪ ಸಿಗುತ್ತಾನೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಸಿಗುತ್ತಾನೆ ಎನ್ನುವ ಉದ್ದೇಶದಿಂದ ಸುತಸ್ಯ ಮಾತೃ ವಶ್ಯತಾಂ ಪ್ರದರ್ಶಯನ್, ಮಕ್ಕಳು ಅಪ್ಪಮ್ಮನ ಹಿಡಿತದಲ್ಲಿ ಇರಬೇಕಂತೆ. ಆ ಪಾಠವನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೋಸ್ಕರ ಕೃಷ್ಣ ಯಶೋದೆ ಕೈಗೆ ಸಿಕ್ಕಿದ, ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಳು, ಇದೆಲ್ಲ ನಮ್ಗೆ ಗೊತ್ತೇ ಇದೆ. ಒಂದು ಹಗ್ಗ ಸೊಂಟಕ್ಕೆ ಬಿಗಿದಳು, ಸಾಲಿಲ್ಲ. ಆ ಹಗ್ಗಕ್ಕೆ ಮತ್ತೊಂದು ಹಗ್ಗ ಜೋಡಿಸಿದಳು, ಸೊಂಟಕ್ಕೆ ಬಿಗಿದಳು, ಸಾಲಿಲ್ಲ. ಬಿಗಿದಾಗ ವಿಠಲ ಹೋದ,
ದಾಮೋದರಾದ. ಮೊದಲು ವಿಠಲ ಇದ್ದ. ಏನು ವಿಠಲ ಇದ್ದ? ಬರೇ ಬತ್ತಲೆಯಲ್ಲಿ ಓಡಿದ್ದ ಹೊರಗೆ. ಈಗ ಹೊಟ್ಟೆಗೆ ಹಗ್ಗ ಬಂತು, ಉದರಕ್ಕೆ ದಾಮ ಬಂತು, ದಾಮ ಉದರ, ದಾಮೋದರನಾಗಿ ಬಿಟ್ಟ ಕೃಷ್ಣ. ಸುತ್ತಿದಳು, ಸಾಲಿಲ್ಲ, ಕಮ್ಮಿ ಆಯಿತು. ಇನ್ನೊಂದು ಹಗ್ಗ ತಂದಳು, ಜೋಡಿಸಿದಳು, ಸುತ್ತಿದ್ದಳು, ಸಾಲಿಲ್ಲ. ಮತ್ತೊಂದು ಹಗ್ಗ ತಂದಳು, ಜೋಡಿಸಿದಳು, ಸುತ್ತಿದ್ದಳು, ಸಾಲಿಲ್ಲ, ಸಾಲಿಲ್ಲ. ನಂದಗೋಕುಲದ ಎಲ್ಲ ಹಟ್ಟಿಯಲ್ಲಿದ್ದಂಥ ಎಲ್ಲ ಆಕಳುಗಳ ಕತ್ತಿನಲ್ಲಿದ್ದಂತಹ ಕುತ್ತಿಗೆಯಲ್ಲಿದ್ದಂಥ ಹಗ್ಗಗಳು ಬಂತು, ಒಂದಕ್ಕೊಂದು ಜೋಡಿಸಿದವು, ಹೊಟ್ಟೆಗೆ ಬಿಗದವು, ಸಾಲಿಲ್ಲ, ಸಾಲಿಲ್ಲ, ಸಾಲಿಲ್ಲ. ಕಟ್ಟುವರ ಭವ ಕಟ್ಟು ಬಿಡಿಸುವ. ಈ ಸಂದರ್ಭದಲ್ಲಿ ಜಗನ್ನಾಥಾಸುರನ್ನು ಮಾತಂದರು. ದೇವರನ್ನು ಕಟ್ಟಲಿಕ್ಕೆ ಯಾರೆಲ್ಲ ಸಹಾಯ ಮಾಡ್ತಾರೋ ಅವರದ್ದೆಲ್ಲ ಕಟ್ಟು ಬಿಡಿಸ್ತಾನಂತೆ. ಈ ದಿವಸ ಯಶೋಧೆ ಕೃಷ್ಣನ ಕಟ್ಟಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದಕ್ಕೆ ಹಟ್ಟಿಯಲ್ಲಿದ್ದ ಆಕಳುಗಳೆಲ್ಲ ತಮ್ಮ ಹಗ್ಗವನ್ನು ಕೊಟ್ಟಿದ್ದಾವೆ. ಯಾರು ದೇವರನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರ ಭವ ಪಾಶ ಬಿಡಿಸುವ ಎನ್ನುವುದಕ್ಕೆ ಸಂಕೇತವಾಗಿ ಹಟ್ಟಿಯಲ್ಲಿದ್ದಂಥ ಆಕಳುಗಳ ಹಗ್ಗ ಎಲ್ಲ ಕಳಚಿ ಹೋಗಿದ್ದಾವೆ. ಸ್ವತಂತ್ರವಾಗಿ ಆಕಳುಗಳು ಓಡ್ತಾ ಇದೆ. ಯಾಕೆ? ದೇವರನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ. ದೇವರನ್ನು ಕಟ್ಟುವುದು ಅಂತಂದರೆ ನಮ್ಮ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅಂತ ಅರ್ಥ. ಆ ಅಭಿಪ್ರಾಯದಲ್ಲಿ ಯಶೋಧೆ ಕಟ್ಟಲಿಕ್ಕೆ ಹೋದಾಗ ಎಷ್ಟು ಕಮ್ಮಿ ಆಯ್ತಂತೆ? ತಥಾಪಿ ದ್ವಂಗುಲಂ ನೂನಂ ತಂದರು, ಎರಡೆರಡು ಅಂಗುಲ ಕಮ್ಮಿ ಆಗುತ್ತಾ ಇತ್ತಂತೆ. ಅಷ್ಟೇ, ಹೆಚ್ಚು ಅಲ್ಲ, ಕಮ್ಮಿ ಇಲ್ಲ. ಸುಸ್ತಾಯಿತು. ಓ, ಇದು ಕಟ್ಟಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಅಲ್ಲಪ್ಪ ಅಂತೇಳಿ ಸುಸ್ತಾಯಿತು. ಸುಸ್ತಾದದ್ದೇ ತಡ. ಕಟ್ಟಲಿಕ್ಕೆ ಸಿಕ್ಕಿದ. ಎಷ್ಟಕ್ಕೆ ಕಟ್ಟಲಿಕ್ಕೆ ಸಿಕ್ಕಿದ? ಮೊದಲು ಒಂದು ಹಗ್ಗ ತಂದಿದ್ದಳಲ್ಲ, ಅದೇ ಜಾಸ್ತಿ ಆಯಿತು ಅಂತಾರೆ. ಆ ಹಗ್ಗನೇ ಜಾಸ್ತಿ ಆಯಿತು ಅಂತ ಅಂತಾರೆ. ಅದರದ್ದೇ ಒಂದು ತುದಿಯಲ್ಲಿ ಕೃಷ್ಣನ ಕಟ್ಟಿದಳು. ಇನ್ನೇನು, ಕಡಗೋಲು ಹಿಡ್ಕೊಂಡು ಬಡಿಬೇಕು ಈ ಮಗನಿಗೆ ಅಂಥೇಳಿ ಕಡಗೋಲಿನ ಟೊಪ್ಪಿಯನ್ನು ಹಿಡ್ಕೊಂಡಿದ್ದಾಳೆ. ಯಾಕೆ? ಕೋಲು ಹಿಡ್ಕೊಂಡು ಟೊಪ್ಪಿಯಲ್ಲಿ ಬಡಿದ್ರೆ ಮಂಡೆ ಹೊಡೆದ್ರೆ, ಅದಕ್ಕೋಸ್ಕರ ಟೊಪ್ಪಿ ಕೈಯಲ್ಲಿ ಹಿಡ್ಕೊಂಡು ಕೋಲಲ್ಲಿ ಬಡಿಯೋಣ ಅಂತೇಳಿ ಟೊಪ್ಪಿ ಹಿಡಿದು ಕೋಲಲ್ಲಿ ಬಡಿದ್ರೆ ಕೃಷ್ಣ ಕೋಲು ಹಿಡ್ಕೊಂಡ, ಯಶೋಧ ಕೈಯಲ್ಲಿ ಟೊಪ್ಪಿ ಇದೆ. ಹಗ್ಗಂತೂ ಕೃಷ್ಣನಿಗೆ ಬಿಗದಾಗಿದೆ. ಬಿಗದ ಹಗ್ಗವನ್ನು ಹಿಡ್ಕೊಂಡಿದ್ದ, ಕೋಲನ್ನು ಹಿಡ್ಕೊಂಡಿದ್ದ. ಜಗಳ ತಾಯಿಗೂ ಮಗನಿಗೂ ಜಗಳ, ಟೊಪ್ಪಿ ಮತ್ತೆ ಕೋಲಿನ ಬಗ್ಗೆ ಜಗಳ, ಜಗಳ ಜಗಳ. ಆಗಿ ಏನಾಯಿತು? ಟೊಪ್ಪಿ ಯಶೋಧೆಗೆ ಉಳಿಯಿತು, ಕೋಲು ಕೃಷ್ಣನ ಕೈಗೆ ಬಂತು. ನನ್ನನ್ನು ಹೊಡಿತಾಳೆ ಬಡಿತಾಳೆ ಅಂತಂದ. ಅಲ್ಲಿಂದ ಜಿಗಿದವನೇ ಬಂದು ನಿಂತದ್ದು ಉಡುಪಿಯಲ್ಲಿ, ಕೋಲು ಮತ್ತೆ ಹಗ್ಗ ಹಿಡ್ಕೊಂಡು ಇಲ್ಲೇ ನಿಂತು ಬಿಟ್ಟ ಅಂತಾರೆ ಕೃಷ್ಣ. ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ಹೊಗಳುವಾಗ, ಇಲ್ಲಿಯ ಕೃಷ್ಣನನ್ನು ಹೊಗಳುವಾಗ ಮಂಥಾನಂ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಕೈಯಲ್ಲಿ ಕಡಗೋಲು ಹಿಡಿದವನು ಅಂತಲೂ ಅದು ಕೋಲು, ಕಡಗೋಲಿನದ್ದೇ ಕೋಲದು, ಹಾಗೂ ಪ್ರಯೋಗ ಮಾಡ್ತಾರೆ. ಇನ್ನೂ ಒಂದು ಹಾಡಲ್ಲಿ ದಂಡಂ ದಾಮಚ ದದತಂತಲೂ ಪ್ರಯೋಗ ಮಾಡ್ತಾರೆ. ಕೈಯಲ್ಲಿ ದಂಡ ಹಿಡ್ಕೊಂಡವ ಅಂತಲೂ ವಾದಿರಾಜರು ಪ್ರಯೋಗ ಮಾಡ್ತಾರೆ. ಹಾಗಾದರೆ ಏನು ದಂಡ ಬಂದ ಕ್ರಮ ಹೇಗೆ? ಹೀಗೆ ತಾಯಿ ಮಗನ ಜಗಳದಿಂದ ಯಶೋಧೆಗೆ ಟೊಪ್ಪಿ ಹಾಕಿದ, ಇಲ್ಲಿ ಬಂದು ನಿಂತಾರೆ.